ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಬಂಗಾರಪೇಟೆ ತಾಲೂಕಿನ ತೊರಗಿನ ತೊರಗಿನ ದೊಡ್ಡಿ ಗ್ರಾಮದ ರೈತರಾಗಿರುವಂಥ ಶ್ರೀ ದಿವಾಕರ್ ಎನ್ ಅವರ ತೋಟದಲ್ಲಿದ್ದೇವೆ ಅದರಲ್ಲೂ ಇವರು ಸಾಕಷ್ಟು ವರ್ಷಗಳಿಂದ ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದಾರಂತ ಗೊತ್ತಾಯಿತು ಅದರಲ್ಲೂ ಮೊದಲು ಈ ಈ ಬೀಜದ ರೇಷ್ಮೆ ಅಂತ ಏನು ಹೇಳ್ತೀವಲ್ಲ ಅಂದರೆ ಮರಿಗಳನ್ನು ಡೈರೆಕ್ಟಾಗಿ ಮಾರಾಟ ಮಾಡೋದು ಕಂಪ್ನಿಗಳಿಗೆ ಅದನ್ನು ಇತ್ತೀಚಿಗೆ ಇವರು ಜಾಸ್ತಿ ಮಾಡ್ತಿದ್ದಾರೆ ಅಂತ ಕೇಳಲ್ಪಟ್ಟಿ ಬನ್ನಿ ಇವ್ರನ್ನ ಮಾತಾಡಿಸಿ ಈ ಸಿ ಬಿ ತಳಿ ಅಂದರೆ ಏನು ಸಿ ಎಸ್ ಆರ್ ತಳಿ ಅಂದರೆ ಏನು ಟೂ ಇಂಟು ಫೋರ್ ಕ್ರಾಸ್ ಅಂದರೆ ಏನು ಈ ಎಫ್ ಸಿ ಒನ್ ತಳಿ ಅಂದರೆ ಏನು ಅದ್ರದ್ದು ಗುಣಲಕ್ಷಣ ಏನು ಎಫ್ ಸಿ ಟು ತಳಿ ಅಂದರೆ ಏನು ಅದ್ರ ಗುಣಲಕ್ಷಣಗಳೇನು ಈ ಡಬಲ್ ಕ್ರಾಸ್ ಹೈಬ್ರಿಡ್ ಅಂತಾರೆ ಅದನ್ನೆಲ್ಲ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಒಂದು ಕಂಪ್ನಿ ಜೊತೆ ಒಡನಾಟವನ್ನು ಇಟ್ಕೊಂಡು ಇವರು ಅದ್ರ ಜೊತೆ ಒಂದು ಚೆನ್ನಾಗಿ ಒಂದು ಇದರಲ್ಲೂ ಕೂಡ ಅವರು ಲಾಭವನ್ನು ತೆಗೆದುಕೊಳ್ತಿದ್ದಾರೆ ಅನ್ನೋ ಎಲ್ಲ ಮಾಹಿತಿಗಳಿಂದ ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ಫಾರ್ಮ್ ಟಿ ವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ಸರ್ ನಾ ಇವತ್ತು ನೀವು ಈ ರೇಷ್ಮೆ ಕೃಷಿಯಲ್ಲಿ ಬೀಜಕ್ಕೋಸ್ಕರ ನೀವು ಒಂದು ರೇಷ್ಮೆನ ಮಾಡ್ತಾ ಅಂತ ಗೊತ್ತಾಯಿತು ಸರ್ ನಮಗೆ ಹೌದು ಹಾಗಾಗಿ ಅದರ ಮೇಲೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಇವತ್ತು ನಿಮ್ಮ ಹತ್ರ ಬಂದಿದ್ದೀವಿ ಸರ್ ಸರ್ ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನು ಸ್ವಲ್ಪ ಹೇಳ್ತೀರಾ ಸರ್ ನಮಗೆ ಸರ್ ನಾನು ಬೇಸಿಕಲಿ ಬಂದು ನಾವು ಎಜುಕೇಟೆಡೆ ಎರಡು ಸಾವಿರದ ಮೂರರಲ್ಲಿ ಐ ಟಿ ಐ ಅಂದರೆ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಪಡೆದು ಆ ಆ ದಿನಗಳಲ್ಲೇ ನಾವು ಸ್ಟೇಟ್ ಲೆಂಕ್ ಸ್ಟೇಟ್ ಲೆವೆಲ್ ಅಂದರೆ ರಾಜ್ಯ ಮಟ್ಟದ ಲೆವೆಲಲ್ಲಿ ನಾವು ಗ ಅಂಕ ಗಳಿಸಿ ಸ್ಟೇಟ್ ಲೆವೆಲ್ ರ್ಯಾಂಕ್ ಸ್ಟೂಡೆಂಟು ಇದು ನಮ್ಮ ವಂಶ ಪಾರಂಪರ್ಯವಾಗಿ ರೇಷ್ಮೆ ಕೃಷಿ ಅನ್ನೋದು ನಮ್ಮ ವಂಶ ಪಾರಂಪರಿಯಾಗಿ ಬಂದಿರೋಂಥ ಕಸಬು ಕಸ ಕಸಬು ನಮ್ಮ ತಾತ ನಮ್ಮ ತಂದೆಯವರು ಎಲ್ಲ ಮಾಡ್ಕೊಂಬಂದಿರೋದು ಅವರೆಲ್ಲ ಸಿ ಬಿ ಮತ್ತೆ ಸಿ ಬಿ ಆದ್ಮೇಲೆ ಕೋಲಾರ್ ಚಿನ್ನ ಕೋಲಾರ್ ಅವ್ರು ಎಲ್ಲ ನಿವೃತ್ತಿ ಆಯ್ತು ಅವರು ಮಾಡ್ಕೊ ಬಂದ್ರು ನಾವು ಎಜುಕೇಟೆಡ್ ಆಗಿ ಒಂದು ಮಾರುತಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಎರಡ್ ಸಾವಿರದ ನಾಲ್ಕು ಐದು ಮಧ್ಯೆ ಮತ್ತೆ ನಮ್ಗೆ ಸ್ವೈಚ್ಛೆಯಿಂದ ರೇಷ್ಮೆ ಕೃಷಿನ ಮತ್ತೆ ಅಲ್ಲಿ ಬಿಟ್ಟು ಬಂದು ರೇಷ್ಮೆ ಕೃಷಿಯಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋಂತ ಆಸೆ ಇಟ್ಕೊಂಡು ಬಂದೆ ಅದೇ ಅದೇ ರೀತಿ ಬರ್ತಾ ಇದೆ ಸರ್ ಈಗ ಅದಕ್ಕೆ ಈ ರೀತಿ ರೇಷ್ಮೆ ಕೃಷಿಗೆ ಬರಲಿಕ್ಕೆ ನಿಮ್ಗೆ ಏನು ಪ್ರೇರೇಪಣೆ ಆಯ್ತು ಅಂದರೆ ಬೇಸಿಕಲಿ ನಮ್ಮದು ಕುಲಕಸಬು ಇದು ಒಂದು ಮತ್ತು ನಾವು ಎಲ್ಲೋ ಒಬ್ಬ ಒಂದು ಇಂಡಸ್ಟ್ರಿ ಆಗ್ಬೋದು ಇಲ್ಲ ಒಂದು ಯಾವುದೋ ಒಂದು ಉದ್ಯಮದಲ್ಲಿ ನಾವು ಒಬ್ಬರ ಕೈ ಕೇಳಕ್ಕೆ ಕೆಲಸ ಮಾಡೋದಕ್ಕಿಂತ ಸ್ವಯಂ ಉದ್ಯೋಗದಲ್ಲಿ ನಾವೇ ಮಾಡಿ ನಾವು ಹತ್ತು ಜನಕ್ಕೆ ಕೆಲಸ ಕೊಡೋ ಥರ ನಾವು ಡೆವಲಪ್ ಆಗಬೇಕು ನಮ್ಮ ಹಳ್ಳಿಯಲ್ಲಿ ನಾವೇನಾದರೂ ಸಾಧನೆ ಮಾಡಬೇಕು ಅನ್ನೋದೊಂದು ಛಲದಿಂದ ನಾವು ಬೆಂಗಳೂರು ಬಿಟ್ಟು ಬಂದು ಎರಡು ಸಾವಿರದ ಐದರಲ್ಲಿ ನಾವು ಈ ಕಸುಬು ಅಂದರೆ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂಡು ನಾವು ರೇಷ್ಮೆ ಕೃಷಿ ಮಾಡ್ತಾ ಇದ್ರೆ ಸರ್ ಈಗ ಹೌದು ಈಗ ನಾರ್ಮಲ್ ಕೃಷಿ ಸರ್ ಅಂದರೆ ನಾವು ಗೂಡುಗಳಿಗೆ ಮಾಡುವಂಥ ಕೃಷಿಗಳು ಕೃಷಿಕರು ಇದ್ದಾರೆ ಸರ್ ಬೀಜಗಳಿಗೆ ಮಾಡುವಂಥವರು ಇರೋದೇ ಸರ್ ನೀವು ಎರಡರಲ್ಲಿ ಬೀಜಗಳಿಗೆ ನಾನು ಕೃಷಿ ಈ ರೇಷ್ಮೆ ಕೃಷಿನ ಮಾಡಬೋ ಮಾಡಬೇಕು ಅಂತ ಏನಕ್ಕೆ ಅಂದ್ಕೊಂಡ್ರಿ ಸರ್ ಸರ್ ಇದೇನಾಗಿತ್ತು ಅಂದರೆ ಒಂದು ತೊಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ನಾಲ್ಕು ತೊಂಬತ್ತ್ಮೂರು ಹಿಂದಕ್ಕೆ ಹೋಗೋದಾದರೆ ಮತ್ತು ಹಂಗೆ ಮುಂದಕ್ಕೆ ಬರೋದಾದರೆ ತೊಂಬತ್ತೊಂಬತ್ತು ಆ ಆಜು ಬಾಜಲ್ಲಿ ಸಿ ಬಿ ಅಂದರೆ ಒಂದು ಕ್ರಾಂತಿನಿ ದೊಡ್ಡ ಹಂತದ ಒಂದು ಕ್ರಾಂತಿನಿ ಆಯಿತು ಜಪಾನ್ ಕೊಲಾಬ್ರೇಷನ್ ಕಂಪ್ನಿ ಒಂದು ಜೈಕಾ ಅನ್ನೋದು ನಮ್ಮ ಕೋಲಾರ ಜಿಲ್ಲೆನೇ ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಮ್ಮ ಪಕ್ಕದ ಗ್ರಾಮದ ಹೊಸಕೋಟೆನೇ ಕ ಹಳ್ಳಿನ ಆಯ್ಕೆ ಮಾಡಿಕೊಂಡು ಡಬಲ್ ಹೈಬ್ರಿಡ್ ಅಂದರೆ ಈ ಏನಿದೆ ವೈಟ್ ಗುಡು ಅಂದರೆ ಡಬಲ್ ಹೈಬ್ರಿಡ್ ಬರಕ್ ಮುಂಚೆ ಟು ಇಂಟು ಫೋರ್ ಅಂತ ಟೂ ಇಂಟು ಈ ತಳಿನ ಡೆವಲಪ್ಮೆಂಟ್ ಮಾಡಿ ಈ ಭಾಗದಲ್ಲಿ ಬೆಳಿಬೋದಾ ಬೆಳೆಸ್ಬೋದಾ ಇನ್ನು ಕೆಲವೊಂದು ತಾಂತ್ರಿಕತೆಗಳನ್ನ ಇಲ್ಲಿ ನಾವು ಕಾಡಬಹುದಾ ಅಂದ್ರೆ ನಾವು ಸಿ ಬಿ ಅನ್ನೋದು ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ನಾವು ಬೀಟ್ ಮಾಡೋಕ್ಕಾಗಲ್ಲ ಇಂಟರ್ನ್ಯಾಷನಲ್ ಅಲ್ಲ ಅಂತರಾಜ್ಯ ಮಾರ್ಕೆಟ್ ಅಂತಾರಾಜ್ಯ ಮಾರುಕಟ್ಟೆಯಲ್ಲಿ ಕೂಡ ನಾವು ಮಾಡೋಕ್ಕಾಗಲ್ಲ ನಮ್ಮದು ಸಿ ಬಿ ನಮ್ಮ ರಾಜ್ಯ ಮಟ್ಟದ ತಳಿ ನಮ್ಮ ಮೈಸೂರು ಭಾಗದಲ್ಲಿ ನಾವು ನಾಟಿಗೂಡು ಬೆಳ್ಕೊತೀವಿ ಅದಕ್ಕೆ ಸಿ ಎಸ್ ಆರ್ ಟೂನ ಕಾಂಬಿನೇಷನ್ ಮಾಡಿಕೊಂಡು ಇವಾಗ ಕೋಲಾರ ಚಿನ್ನ ಮಾಡ್ಕೊಂಡಿದ್ದೀವಿ ಅದಕ್ಕೆ ಮುಂಚೆ ಸಿ ಬಿ ಇತ್ತು ಇವೆಲ್ಲ ಏನಂದರೆ ನಾವು ನಮ್ಮ ಲೋಕಲಲ್ಲೇ ಆಗುತ್ತೆ ನಾವು ರಾಜ್ಯ ಮಟ್ಟದಲ್ಲಿ ಅಲ್ಲ ಅಂತರಾಜ್ಯ ಮಟ್ಟದಲ್ಲಿ ನಮ್ಮ ರೇಷ್ಮೆ ಅಂದರೆ ಚೀನಾ ಈ ಥರ ಅಂತಾರಾಷ್ಟ್ರೀಯ ಏನು ರೇಷ್ಮೆ ಉತ್ಪಾದನಾ ಸಂಸ್ಥೆಗಳು ಬರ್ತಾವೋ ಅವಕ್ಕೆ ನಾವು ಈಕ್ವಲ್ ಮಾಡ್ಕೋಬೇಕಾದ್ರೆ ನಮ್ಮ ತಳಿಗಳನ್ನ ನಾವು ಡೆವಲಪ್ ಮಾಡ್ಕೋಬೇಕು ಅನ್ನೋ ವಿಚಾರ ಮುಂದಕ್ಕೆ ಇಟ್ಕೊಂಡು ಸರ್ಕಾರ ಆಗ್ಬೋದು ಮತ್ತು ಉನ್ನತ ಮಟ್ಟದ ವಿಜ್ಞಾನಿಗಳಾಗ್ಬೋದು ಜೈಕ ಕಾರ್ಯಕ್ರಮದ ಒಂದು ಅಡಿಯಲ್ಲಿ ನಮ್ಮಲ್ಲಿ ಡಬಲ್ ಹೈಬ್ರಿಡ್ನ ತೋರಿಸೋದಕ್ಕೆ ಬಂದರು ಬಂದರು ಆ ಸಮಯದಲ್ಲಿ ನಮ್ಮಲ್ಲಿ ತಾಂತ್ರಿಕತೆಗಳು ತುಂಬಾ ಕಡಿಮೆ ಇತ್ತು ಕೆಲವೊಂದು ಅಧಿಕಾರಿಗಳು ತುಂಬಾ ಶ್ರಮ ಪಟ್ಟರು ಕೆಲವೊಂದು ವಿಜ್ಞಾನಿಗಳಾಗ್ಬೋದು ತುಂಬಾ ಶ್ರಮ ಪಟ್ಟು ಬಂದು ಟೂ ಇಂಟು ಫೋರ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದರು ಇನ್ನು ಸುಮಾರು ತಳ್ಳಿ ಹಿಂದೆ ಮುಂದೆ ಬಂದು ಹೋಗಿದೆ ಆದರೆ ಮುಂದಕ್ಕೆ ಬಂದಿದ್ದು ಟೂ ಇಂಟು ಫೋರ್ ಒಂದು ಸ್ವಲ್ಪ ದಿವಸ ಚೆನ್ನಾಗಿ ರನ್ನಿಂಗ್ ಬಂತು ಅದರಲ್ಲಿ ಭೀ ಏನು ಪ್ರಾಬ್ಲಮ್ಮು ಅನ್ನಿಗೆ ಹೋಲಿಸ್ ಬರ್ತಾಯಿತ್ತು ನಾವು ನಮ್ಮ ನಿರೀಕ್ಷೆ ಏನಿತ್ತು ಆ ಗುಣಮಟ್ಟದ ಗೂಡು ಉತ್ಪಾದನೆ ಮಾಡಕ್ಕೆ ಆಗ್ತಾ ಇರಲಿಲ್ಲ ಆಗ್ತಾ ಇರಲಿಲ್ಲ ಅವಾಗೇನಾಯಿತು ಅದು ಮುಂದುವರಿದ ಭಾಗವಾಗಿ ಡಬಲ್ ಹೈಬ್ರಿಡ್ ಬಂತು ಇವಾಗ ಏನು ಡಬಲ್ ಹೈಬ್ರಿಡ್ ಇವತ್ತೇನು ನಮ್ಮದು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೂ ಬೀಟ್ ಅನ್ನೋ ಲೆವೆಲ್ಗೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬಿಟ್ ಮಾಡೋ ಅಂದರೆ ಚೈನಾ ಗೂಡಿಗೆ ನಾವು ಕಾಮ ಸಮ ಆ ರೀತಿ ಉತ್ಪಾದನೆ ಮಾಡೋದ್ರಲ್ಲಿ ಮತ್ತು ಹೆಚ್ಚು ಉತ್ಪಾದನೆ ಮಾಡೋದ್ರಲ್ಲಿ ಇವತ್ತು ಡಬಲ್ ಹೈಬ್ರಿಡು ಒಳ್ಳೆ ಸ್ಥಾನದಲ್ಲಿದೆ ಸ್ಥಾನದಲ್ಲಿದೆ ಆ ವಿಚಾರ ಬಂದಾಗ ಇದು ಈ ತಳಿಗಳನ್ನೆಲ್ಲ ಇಂಪ್ರೂವ್ ಮಾಡ್ಕೊಂಡು ಬರೋ ಸ್ಟೇಜಲ್ಲಿ ನಾವು ಈ ಈ ರೇಷ್ಮೆ ಬಗ್ಗೆ ನಮಗೂ ಅಂದರೆ ಬೇಗ ಬೇಗ ಅಂದರೆ ಸಮಯ ತೊಗೊಳ್ದಿರ ಜಾಸ್ತಿ ಹೆಚ್ಚಿಗೆ ಸಮಯ ತಗೊಳ್ದಿರ ಇದ್ರೆ ಇದನ್ನು ನಾವು ಅಂದರೆ ನಮಗೆ ತಕ್ಕದ ಅಧಿಕಾರಿಗಳಿದ್ರು ಶ್ರೀನಿವಾಸ್ ಸರ್ ಆಗ್ಬೋದು ನಮ್ಮ ನಿವೃತ್ತ ಮೋರಿಸನ್ ಸಾರ್ ಆಗ್ಬೋದು ಅಂದರೆ ಅವರು ನಮ್ಮ ಭಾಗದ ವಿಜ್ಞಾನಿಗಳಾಗಿದ್ರು ವಿಜ್ಞಾನಿಗಳಾಗಿದ್ದರು ಅವರಾಗ್ಬೋದು ಅವ್ರದ್ದು ಸಪೋರ್ಟು ನಮ್ಗೆ ಹಂಗೆ ಇತ್ತು ಅವ್ರದ್ದೆಲ್ಲ ನೆರವು ತಗೊಂಡು ನಾವು ಇದರಲ್ಲಿ ಏನಾದರೂ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಶುರು ಮಾಡದಿದ್ದ ಉದ್ಯಮ ಉದ್ಯಮ ಅಂದ್ರೆ ಮೇಜರ್ ಆಗಿ ನಿಮ್ದು ಸೀಡ್ ಮಾಡ್ಲಿಕ್ಕೆ ಏನ್ ಮತ್ತೆ ಅದು ಏನು ನಮ್ ಸೀಡ್ ಪ್ರೇರೇಪಣೆ ಅದು ಯಾವ ರೀತಿ ನೀವು ಬಂದ್ರಿ ಅನ್ನೋ ಪ್ರಶ್ನೆಗೆ ಉತ್ತರ ಏನಂದ್ರೆ ಇದೆಲ್ಲಾ ಒಂದು ಬದಲಾವಣೆ ತರ್ತಾ ಇದ್ದಂತ ಸಮಯ ಅಂದರೆ ಕಡೆಯಿಂದ ಅವರು ಒಳ್ಳೆಯ ಒಂದು ತಾಂತ್ರಿಕತೆಗಳನ್ನ ತೋರಿಸ್ಬೇಕು ಒಳ್ಳೆ ತಳಿ ಇಲ್ಲಿ ಸ್ಟ್ಯಾಂಡ್ ಮಾಡಿಸ್ಬೇಕು ಅನ್ನೋ ಕಾಲ ಇತ್ತು ಅದು ಆ ಕಾಲದಲ್ಲಿ ಯಾರು ಹೆಚ್ಚಿಗೆ ಇದಕ್ಕೆ ಅವರು ಒಂದು ಒಂದು ವಿಜ್ಞಾನಿ ಆಗ್ಬೋದು ಒಬ್ಬ ಅಧಿಕಾರಿ ಆಗ್ಬೋದು ಯಾರಿಗೆ ತಾಂತ್ರಿಕತೆಗಳ್ನ ಹೆಚ್ಚಿಗೆ ಇವರು ಪ್ರೋತ್ಸಾಹ ಕೊಟ್ಟು ಆಸಕ್ತಿ ತಗೊಂಡು ಮಾಡ್ತಾರ ಅನ್ನೋ ಗಮನದಲ್ಲಿ ನಾವೇನು ಕೇಳಿ ಪಡೆದಿದ್ದಂತಲ್ಲ ಇವತ್ತು ಕೇಳಿ ಪಡೀತಾ ಇದ್ದಾರೆ ಯಾಕಂದ್ರೆ ಇವತ್ತು ಮಾರ್ಕೆಟಿಂಗ್ ವ್ಯವಸ್ಥೆಯಲ್ಲಿ ಇದೆ ಅಂದ್ರೆ ಸೀಡ್ಗೆ ರೇಟ್ ಬಂದು ಸಾವಿರದ ಮುನ್ನೂರು ಇದೆ ಡಬಲ್ ಹೈಬ್ರಿಡ್ ಬಂದು ಇವತ್ತು ಆಜು ಬಾಜು ಏಳ್ನೂರ ಎಂಟು ಏಳ್ನೂರು ಚಿಲ್ಲರೆವರೆಗೂ ಹೋಗ್ತಾ ಇದೆ ಇವತ್ತು ರೇಟ್ ಜಾಸ್ತಿ ಇರೋದ್ರಿಂದ ಕೇಳಿ ಇದ್ದಾರೆ ಅವತ್ತು ಎಂಟ್ನೂರ ಇತ್ತು ನಾವು ಬೆಳಿಬೇಕಾದ್ರೆ ಪರ್ ಕೆಜಿ ಎಂಟ್ನೂರ ಇತ್ತು ಅದು ಇನ್ನೂರು ಮುನ್ನೂರು ಹೋಗ್ತಾ ಇತ್ತು ಡಬಲ್ ಹೈಬ್ರಿಡ್ ಅವಾಗ ನಮ್ಮ ತಾಂತ್ರಿಕತೆ ತಾಂತ್ರಿಕತೆಗಳು ನಾವು ಬೆಳೀತಾ ಯಾವತ್ತು ಯಾವತ್ತೂ ಮಾರ್ಕೆಟಲ್ಲಿ ಟಾಪ್ ರೇಟ್ ಮಾಡ್ತಾ ಇದ್ವಿ ಒಳ್ಳೆ ಗುಣಮಟ್ಟದ ಗೂಡು ಇದ್ವಿ ಮತ್ತೆ ಅಧಿಕ ಇಳುವರಿ ಕೊಡ್ತಾ ಇದ್ರಿ ಇದು ಹೊಸ ತಳಿ ಬಂದಿದ್ರು ಟೂ ಇಂಟು ಫೋರ್ ಬಂದಾಗೂ ನಾವು ಮುಂದೆ ಬಂದು ಬೆಳೆದ್ವಿ ಈ ಸಿ ಬಿ ಕೋ ಸಿ ಬಿ ಇಂದ ಕೋಲಾರ ಚಿನ್ನ ಬಂತು ಅವತ್ತು ಅಧಿಕಾರಿಗಳಿಗೆ ಬೆಂಬಲ ಕೊಟ್ಟು ಅವರು ಯಾವುದೇ ರೀತಿ ತಳಿ ಕೊಟ್ಟರು ನಾವು ಬೆಳೆಯೋಂಥ ಬೆಂಬಲ ಕೊಟ್ಟು ನಾವು ಮಾಡ್ತೀವಿ ಒಂದು ಮಾರ್ಗದರ್ಶನ ಕೊಡಿ ನೀವು ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ಕೊಡಿ ನಾವು ತಾಂತ್ರಿಕತೆಯನ್ನು ಯಾಂತ್ರಿಕವಾಗಿ ಬದಲಾವಣೆ ಮಾಡಿ ನಿಮ್ಗೆ ರಿಸಲ್ಟ್ ಕೊಡ್ತೀರಿ ಅಂತ ಅಂದ್ಬಿಟ್ಟು ನಾವು ಸಪೋರ್ಟ್ ನಿಂತ್ವಿ ನಮ್ಮ ನಾನು ಒಬ್ಬನೇ ಅಂತಲ್ಲ ನಮ್ಮಲ್ಲಿ ಕೆಲವರು ಇದ್ದಾರೆ ನಮ್ಮ ರೈತರು ನಮ್ಮ ಸಹ ಗೆಳೆಯರು ಇದ್ದಾರೆ ತಾಂತ್ರಿಕತೆನ ಮಾಹಿತಿ ನಿಮಗೆ ಕೊಡ್ತೀನಿ ತಂತ್ರಜ್ಞಾನ ಕೊಡ್ತೀನಿ ಅಂದಾಗ ನೀವು ಸೀಡ್ ಇದಕ್ಕೆ ಹಾಂ ಇಲ್ಲ ಅದು ಮುಂದುವರೆದ ಭಾಗವಾಗಿ ಅವ್ರಿಗೆ ನಾವು ಇದರಲ್ಲಿ ಅವ್ರಿಗೆ ಬೆಂಬಲ ಕೊಟ್ಟು ಅವ್ರಿಗೆ ನಾವು ಒಳ್ಳೆ ಫಲಿತಾಂಶ ಕೊಟ್ಟ್ರಿ ಏನು ಇದು ಕೋಲಾರ ಚಿನ್ನ ಬೆಳೆಯೋದ್ರಲ್ಲಾಗಲಿ ಮತ್ತು ಟೂ ಇಂಟು ಫೋರ್ ಬೆಳೆಯೋದ್ರಲ್ಲಾಗಲಿ ಇನ್ನೂ ಇದ್ದಾರೆ ಸುಮಾರು ಜ ಸುಮಾರು ಜ ರೈತರ ಪಾತ್ರ ಇದೆ ನಾನು ಒಬ್ಬನೇ ಅನ್ನೋದು ತಪ್ಪಾಗುತ್ತೆ ಆದರೆ ನಮ್ಮ ಭಾಗದಲ್ಲಿ ನಮ್ಮ ಗ್ರಾಮದಲ್ಲಿ ತೊರಗಂದೊಡ್ಡಿ ಗ್ರಾಮದಲ್ಲಿ ನಾವು ತುಂಬ ಸಪೋರ್ಟಿವ್ ಆಗಿ ನಡ್ಕೊಂಡ್ರಿ ನೆಕ್ಸ್ಟ್ ಡಬಲ್ ಹೈಬ್ರಿಡ್ ಬಂತು ಡಬಲ್ ಹೈಬ್ರಿಡ್ಗೂ ಅಷ್ಟೇ ಅಪ್ಗ್ರೇಡ್ ಆಗೋವರೆಗೂ ಸುಮಾರು ರೈತರು ಬೆಳೆಯೋವರೆಗೂ ನಾವು ಕಾಯ್ದೋರಲ್ಲ ಅವರು ಕೊಟ್ಟರೆ ನಾವು ಮಾಡೋ ಮಟ್ಟದಲ್ಲಿ ಮಾಡಿರೋದು ಅಂದರೆ ಅವರು ನೀವು ಮಾಡ್ರಿ ಅಂತ ಅವ್ರು ಕೊಟ್ಟರೆ ಕೊಟ್ಟರೆ ಸರ್ ನಾವು ನಾವು ಮಾಡಿಕೊಡ್ತಾ ಇದ್ವಿ ಒಳ್ಳೆ ರಿಸಲ್ಟ್ ತೋರಿಸ್ತಾ ಇದ್ವಿ ಹಂಗಾಗಿ ಅವರೇ ನಮ್ಮನ್ನೇ ಸೀಡ್ಗೆ ಇಂಟ್ರೊಡ್ಯೂಸ್ ಮಾಡಿದರು ಓಕೆ ಅವರಾಗಿ ಅವರೇ ನಾವಲ್ಲ ನಾವು ಕೇಳಿದ್ದಲ್ಲ ಸೈಂಟಿಸ್ಟ್ ಇದ್ರಲ್ಲ ಮೋರಿಸನ್ ಅಂತಂದ್ಬಿಟ್ಟು ಅವರು ವಯೋ ನಿವೃತ್ತಿಯಾಗಿ ಇವಾಗ ಅವರು ಫಾರ್ಮರ್ ಕೆಲಸ ಮಾಡ್ತಾಯಿದ್ದಾರೆ ಅವರು ಸೇಲಮ್ಮಲ್ಲಿ ಅವರು ನಮ್ಮನ್ನು ಚಿಂತಾಮಣಿ ಗ್ರೇನೇಜ್ಗೆ ಇಂಟ್ರೊಡ್ಯೂಸ್ ಮಾಡಿ ಇವ್ರಿಗೆ ಸೀಡ್ ಮಾಡೋದಕ್ಕೆ ನೀವೆಲ್ಲ ಅನುಕೂಲ ಕೊಡಿ ಅಂತಂದ್ಬಿಟ್ಟು ನಮ್ಗೆ ಟ್ರೈನಿಂಗು ಕೊಟ್ಟರು ಮತ್ತು ಅವ್ರ ಕಡೆಯಿಂದ ಫಸ್ಟ್ ಬ್ಯಾಚು ಒಬ್ಬ ರೈತಗೆ ನಮ್ಮ ಗ್ರಾಮದವರೇ ರಾಮಚಂದ್ರಪ್ಪ ಅನ್ನವ್ರಿಗೆ ಎಫ್ ಸಿ ಒನ್ ಅವರಿಗೆ ಎಫ್ ಸಿ ಒನ್ನು ಎಮ್ ವಿ ಒನ್ ಎಮ್ ಇ ಒನ್ನು ನಮ್ಮ ವಾತಾವರಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೆಯುವಂಥದ್ದಲ್ಲ ಅಲ್ಲ ಅದು ಇಮಿಡಿಟಿ ಚೆನ್ನಾಗಿರಬೇಕು ಇಮ್ಯುಡಿ ಚ ಇಮಿಡಿಟಿ ಚೆನ್ನಾಗಿರೋ ಜಾಗದಲ್ಲಿ ಎಮ್ ವಿ ಒನ್ ಬೆಳೆಯೋದು ಅಂದರೆ ತೇವಾಂಶ ಇರಬೇಕು ವಾತಾವರಣದಲ್ಲಿ ತೇವಾಂಶ ಇರಬೇಕು ನಮ್ಮಲ್ಲಿ ಅವಾಗ ತೇವಾಂಶ ಇರಲಿಲ್ಲ ಇವಾಗ ಇತ್ತೀಚೆಗೆ ಒಂದು ಮೂರು ನಾಲ್ಕು ವರ್ಷಗಳಿಂದ ಮಳೆ ಚೆನ್ನಾಗಾಗಿದೆ ನಮಗೂ ಸ್ವಲ್ಪ ಇಮಿಡಿಟಿ ಇದೆ ತೇವಾಂಶ ಇದೆ ಅಂತ ಎಮ್ ಇ ಒನ್ನು ಫಸ್ಟ್ ಬೆಳೆ ಎಮ್ ಬಿ ಒನ್ನು ಎಫ್ ಸಿ ಟು ಅವ್ರಿಗೆ ಕೊ ಎಫ್ ಸಿ ಒನ್ ಅವ್ರಿಗೆ ಕೊಟ್ಟರು ಎಮ್ ಬಿ ಒನ್ನು ಎಫ್ ಸಿ ಟು ನನಗೆ ಕೊಟ್ಟರು ಓಕೆ ಹಾಂ ಅಂದರೆ ಬದಲು ಅದ್ಲು ಅದ್ಲು ಬದಲು ಅದು ಫಸ್ಟ್ ಬ್ಯಾಚು ಮಾಡಿದ್ವಿ ಒಳ್ಳೆ ರಿಸಲ್ಟ್ ಕೊಟ್ಟ್ರಿ ಅಂದ್ರೆ ಅವ್ರು ಏನು ನಿರೀಕ್ಷೆ ಮಾಡಿದ್ರು ಆ ನಿರೀಕ್ಷೆಗೆ ಮೀರಿ ಕೊಟ್ರಿ ನಾವು ನೀವು ಇಬ್ಬರು ಇಬ್ರು ಕೊಟ್ರಿ ಕೊಟ್ಟ್ರಿ ಇಬ್ಬರು ಎರಡೂ ರೈತರು ಅವ್ರಿಗೆ ಒಳ್ಳೆ ರಿಸಲ್ಟ್ ಕೊಟ್ರಿ ಅವ್ರಿಗೆ ಅದೇ ಒಂದು ಸ ಪ್ರೋತ್ಸಾಹ ಆಯಿತು ನಾವು ಕೊಟ್ಟಿದ್ದ ಒಂದು ಸಪೋರ್ಟಿವ್ ಅವ್ರಿಗೆ ತುಂಬಾ ಇಷ್ಟ ಆಯಿತು ಮತ್ತೆ ಅಲ್ಲೇ ಹಂಗೆ ಕಂಟಿನ್ಯೂ ಆಯಿತು ಕಂಟಿನ್ಯೂ ಆಗಿದ್ದು ಎಂ ಬಿ ಒನ್ ಆದಮೇಲೆ ಸಿಕ್ಸ್ಟೀನ್ ಸೆವೆಂಟೀನ್ ಮಾಡಿದ್ದೀರಿ ಮತ್ತು ಇನ್ನೊಂದು ಅದು ಯಾವುದು ನಮ್ಮ ಕಡೆ ಅದು ಪಾಪ್ಯುಲಾರಿಟಿ ಬರಲಿಲ್ಲ ನಮ್ಮ ಅದೇ ರಾಮಚಂದ್ರಪ್ಪ ಅನ್ನೋರಿಗೆ ಇನ್ನೊಂದು ತಳಿ ಕೊಟ್ಟರು ಅವರು ಒಳ್ಳೆ ಇಳುವರಿ ಮಾಡಿತು ಅದೂ ಅದು ಚೆನ್ನಾಗಿ ರಿಸಲ್ಟ್ ಕೊಟ್ಟರು ಮತ್ತು ಅದಾದ ಮೇಲೆ ಇವಾಗ ಎಫ್ ಸಿ ಒನ್ ಎಫ್ ಸಿ ಟು ಕಂಟಿನ್ಯೂಸ್ ಆಗಿ ಪಿ ವನ್ನು ನಾವು ಎಂಟು ವರ್ಷದಿಂದ ನಾವು ರನ್ನಿಂಗಲ್ಲಿ ಮಾಡ್ತಾಯಿದ್ವಿ ಈ ರೀತಿ ಒಂದು ನಿಮ್ಮ ನಡೆದು ಬಂದ ಹೌದು ಹೌದು ಅಂತ ಬಂದಾಗ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ಫಾರ್ಮಿಲಿ ನರ್ಸರಿ ರೋಗ ವೈರಸ್ ನೆಮಟೋಡ್ ರಹಿತ ಪಣಿಯೂರು ಒಂದು ಎರಡು ನಾಲ್ಕು ಐದು ತೇವಂ ಕಾಳು ಮೆಣಸು ಅಧಿಕ ಇಳುವರಿಯ ಚಂದ್ರಗಿರಿ ಎಫ್ ಒನ್ ಹೇಮಾವತಿ ಸಿಇಂಟು ಆರ್ ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು ಮೂಡಿಗೆರೆ ಸಕಲೇಶ್ಪುರ ನೆಲ್ಯಾಣಿ ಏಲಕ್ಕಿ ಜಾಯ್ಕಾಯಿ ಚಕ್ಕೆ ಸಿಲ್ವರ್ ಓಕ್ ಅಡಿಕೆ ಬಟರ್ ಫ್ರೂಟ್ ಹಲಸು ಮುಂತಾದ ಹಣ್ಣಿನ ಗಿಡಗಳು ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ ಫಾರ್ಮುಲಿ ನರ್ಸರಿ ಆಲ್ಗಿ ನ್ಯಾನೋ ಬಯೋಟೆಕ್ ಹದಿಮೂರು ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ಆಲ್ಗಿ ಸಾಯಿಲ್ ಎಲೆಗೆ ಸಿಂಪಡಿಸಲು ಆಲ್ಗಿ ಫೋಲಿಯಾರ್ ಸ್ಪ್ರೇ ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ ಆಲ್ಗಿ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ ಕುದುರೆ ಹೇಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ ಎನ್ ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿ ದೀಪ ಎರೆಗೊಬ್ಬರ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ನೋಡ್ತಾ ಇದ್ರೆ ಸರ್ ಎಫ್ ಸಿ ಒನ್ ಎಫ್ ಸಿ ಟು ಅಂತ ಬಹಳ ಜನ ರೈತರು ನಮ್ಗೆ ಹೇಳ್ತಾರೆ ಸರ್ ಅದ್ರ ಮೂಲ ಬೇಸ ಅಂದ್ರೆ ನಿಮ್ದು ಪ್ಯೂರಿಟಿನ ನಿಮ್ಮ ನಿಮ್ಮ ಹತ್ರ ನೀವು ಮೇಂಟೈನ್ ಮಾಡಿ ಒಂದು ಮೊಟ್ಟೆಗಳನ್ನ ನೀವು ಕೊಡ್ತಾ ಒಂದು ಅವರು ಕುಕೂನ್ಸ್ಗಳನ್ನು ನೀವು ಕೊಡ್ತೀರಾ ಅಂತ ಗೊತ್ತಾಯ್ತು ಸರ್ ಈಗ ಇದು ಎಫ್ಸಿ ಒನ್ ಎಫ್ ಸಿ ತಳಿದ್ ಏನು ಗುಣಲಕ್ಷಣಗಳು ಏನಕ್ಕೆ ಇದು ಇಲ್ಲಿ ಪಾಪ್ಯುಲರೈಸ್ ಹಿಟ್ ಆಯ್ತು ಸರ್ ಈ ಜಾಗದಲ್ಲಿ ಮತ್ತು ಇವಾಗ ನಾವು ಒಂದು ಇಂದ ಹೋಗೋಣ ಹೆಂಗ್ ಬಂತು ಎಫ್ ಸಿ ಒನ್ ಎಫ್ ಸಿ ಟು ಅನ್ನೋದ್ರ ಬಗ್ಗೆ ಒಂದು ಲೈಟ್ ಒಂದು ಕಡಿಮೆ ಮಾಹಿತಿ ಮಾಡ್ಕ ಮಾತಾಡೋಣ ನಮಗೆ ಬಂದು ಪಿ ಟು ಅಂತ ಒಂದು ತಳಿ ಇದೆ ಪಿ ಪಿ ಟು ಪೀಟುದಲ್ಲಿ ಬೆಳೆ ಮಾಡ್ತಾರೆ ಹೆಂಗ್ ಇದು ಜನ್ರೇಷನ್ ಹೆಂಗಿದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿವರ ಪೀಟು ಅಲ್ಲಿ ಬೆಳೆ ಮಾಡಿಬಿಟ್ಟು ಅದರಲ್ಲಿ ಗುಣಮಟ್ಟದ ಪೀಪಾಗಳು ಅಂದರೆ ಗುಣಮಟ್ಟದ ಕೋಶಗಳನ್ನ ಕೋಶಗಳನ್ನ ನೀಟಾಗಿ ತಗೊಂಡು ಅಂದರೆ ಎಲ್ಲ ರೀತಿಯಲ್ಲೂ ಕೋಶ ಬಲಿಷ್ಠತೆ ಇರಬೇಕು ಅಂಥ ಕೋಶಗಳನ್ನ ಆಯ್ಕೆ ಮಾಡಿ ಹೆಣ್ಣಾಗ್ಬೋದು ಗಂಡಾಗ್ಬೋದು ಮೇಲ್ ಆಗ್ಬೋದು ಫಿಮೇಲ್ ಆಗ್ಬೋದು ಎರಡೂ ಕೋಶಗಳನ್ನ ಆಯ್ಕೆ ಮಾಡಿ ಮತ್ತೆ ಅದರಲ್ಲಿ ಇದು ಸೆಕ್ಸ್ ಇದು ಇದರಲ್ಲಿ ಇದಾಗದ್ಮೇಲೆ ಮತ್ತೆ ಚಿಟ್ಟೆ ಆಗುತ್ತೆ ಚಿಟ್ಟೆ ಆದ್ಮೇಲೆ ಮೊಟ್ಟೆ ಇಡುತ್ತೆ ಮೊಟ್ಟೆ ಇಡದಂತ ಮೊಟ್ಟೆಯಲ್ಲಿ ಪಿ ಒನ್ ನಾವು ಪಿ ಒನ್ ಫಾರ್ಮರ್ ಇವಾಗ ನಾವೇನು ನಮ್ಮನ್ನ ಎಸ್ ಆರ್ ಅಂತಾರೆ ಅಡಾಪ್ಟರ್ ಸೀಡ್ ರೇರರ್ ಫಾರ್ಮರ್ ಅಂತ ಅಂದರೆ ನಾವು ದತ್ತು ಎನ್ ಎಸ್ ಎಸ್ ಆಗ್ಬೋದು ಈ ಥರ ಬಿತ್ತನೆ ಕೋಟಿಗಳು ಯಾವುದೇ ಆಗ್ಬೋದು ನಾವು ಅವ್ರಿಗೆ ಅವ್ರ ಹತ್ರ ಕಮಿಟ್ಮೆಂಟ್ ಅವರು ನಮ್ಗೆ ಸೀ ಮಟ್ಟೆ ಕೊಡ್ತಾರೆ ನಾವು ಕುಕುನ್ ಮಾಡಿ ಕೊಡಬೇಕಂದ್ರೆ ಗೂಡು ಕಟ್ಟಿಸಿ ಬಲಿ ನೀಟಾಗಿ ಗುಣಮಟ್ಟದ ಗೂಡು ರೋಗರಹಿತವಾಗಿ ಅಂದರೆ ರೋಗ ಮುಕ್ತವಾಗಿ ಅವರಿಗೆ ಕೊಡಬೇಕು ಕೊಡಬೇಕು ಅದನ್ನ ನೀವು ಪಿ ಒಂದು ಪೀಟು ಹೌದು ಗೌರ್ಮೆಂಟ್ ಗ್ರೈನೇಜ್ಗಳಲ್ಲಿ ಆಗುತ್ತೆ ಪಿ ಒನ್ನು ಅಡಾಪ್ಟರ್ ರೈತರಲ್ಲಾಗುತ್ತೆ ಅದು ತುಂಬ ಪ್ರಗತಿಪರವಾಗಿ ಮತ್ತೆ ತುಂಬ ಚೆನ್ನಾಗಿ ಬೆಳೆ ಮಾಡೋರ ಹತ್ರ ಪಿ ಒನ್ ಆಗುತ್ತೆ ಪಿ ಟು ಆಗುತ್ತೆ ಅದು ಕಡಿಮೆ ಎಗ್ಸಲ್ಲಿ ಒಂದು ಇಪ್ಪತ್ತು ಮೊಟ್ಟೆ ಹತ್ತು ಮೊಟ್ಟೆಯಲ್ಲಿ ಮಾಡಿಬಿಟ್ಟು ಅದನ್ನು ನಮಗೆ ಕೊಡ್ತಾರೆ ಮೊಟ್ಟೆ ಮಾಡಿ ಅದು ಅದು ಹೇಳ್ತೀನಿ ನೋಡಿ ಅದು ಕೆ ಕೆ ಆರ್ ನಗರ್ ಇದೆ ಅಂದರೆ ನಮ್ಮ ತ್ರೋ ಇಂಡಿಯಾ ಪೂರ್ತಿ ಕೆ ಆರ್ ನಗರ್ ಸೋರ್ಸ್ ಬಂದು ಕೆ ಆರ್ ನಗರ್ ಇದೆ ಕೆಲವೊಂದು ಕಡೆ ಸ್ಟೇಟ್ ಗೌರ್ಮೆಂಟ್ಗಳಲ್ಲೂ ಮಾಡ್ತಾರೆ ಪಿ ಒನ್ ಎಗ್ಸು ಕೆ ಸ್ಟೇಟ್ ಗೌರ್ಮೆಂಟ್ಗಳಲ್ಲೂ ಮಾಡ್ತಾರೆ ಅಂದರೆ ತುಂಬ ಪ್ರಸಿದ್ಧವಾಗಿರೋದು ಕೆ ಆರ್ ನಗರ್ ನಮ್ಮ ಆಲ್ ಓವರ್ ಇಂಡಿಯಾ ಅದು ಮಟ್ಟೆ ಹಂಚಿಕೆ ಮಾಡುತ್ತೆ ಪಿ ಒನ್ ಮಟ್ಟೆಯನ್ನು ಹಂಚಿಕೆ ಮಾಡುತ್ತೆ ಅವ್ರ ಹತ್ರ ಇಂದ ನಾವು ನಾವು ಡೈರೆಕ್ಟಾಗಿ ನಾವು ತೊಗೊಬರಕ್ಕಾಗಲ್ಲ ನಮಗೆ ಗ್ರೈನೇಜ್ ಲಿಂಕ್ ಇರುತ್ತೆ ಎನ್ ಎಸ್ ಎಸ್ಸು ಚಿಂತಾಮಣಿ ಆಗ್ಬೋದು ಎನ್ ಎಸ್ ಓ ಮೈಸೂರು ಆಗ್ಬೋದು ಎನ್ ಎಸ್ ಎಸ್ ಹೊಸೂರು ಆಗ್ಬೋದು ಆಲ್ ಓ ಆಲ್ ಓವರ್ ಇಂಡಿಯಾ ಎಲ್ಲಾದರೂ ಡ್ರೈನೇಜ್ಗಳು ಇರುತ್ತೆ ಗೌರ್ಮೆಂಟ್ ಮಟ್ಟ ಕೇಂದ್ರ ಬೀಜೋತ್ಪಾದನಾ ಕೇಂದ್ರ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಅಡಿಯಲ್ಲಿ ನಾವು ಲೈಸೆನ್ಸ್ ತಗೊಂಡಿರ್ತೀವಿ ಲೈಸೆನ್ಸ್ ತಗೊಂಡು ಚಿಂತಾಮಣಿಯಲ್ಲಿ ಚಿಂತಾಮಣಿಯಲ್ಲೂ ಇದೆ ಈ ಕಡೆ ಹೊಸೂರಲ್ಲಿದೆ ವಿಜಯಪುರದಲ್ಲಿ ಸುಮಾರು ಕಡೆ ಇದೆ ಸುಮಾರು ಮೈಸೂರು ಇದೆ ಮಳವಳ್ಳಿ ಇದೆ ಮಂಡ್ಯ ಇದೆ ಸುಮಾರು ಕಡೆ ಇದೆ ಇದೆ ಮತ್ತು ಅಲ್ಲಿ ಅವ್ರ ಹತ್ರ ನಾವು ಇಂಡಿಯನ್ ಅವ್ರು ನಮಗೆ ಇಂಡಿಯನ್ ಕೊಡ್ತಾರೆ ನೀವು ಮಾಡಿಕೊಡಿ ಅಂತ ಅಲ್ಲಿಂದತ್ರೋ ಕೆ ಆರ್ ನಗರ್ಗೆ ಅವರು ಆರ್ಡ್ರ್ ತಗೊಂಡು ಮಟ್ಟೆದು ಇಂಡಿಯನ್ ತಗೊಂಡು ನಮಗೆ ಮಟ್ಟೆ ರಿಲೀಸ್ ಮಾಡ್ತಾರೆ ತರ್ಟೀನ್ ಇಂದ ಫೋರ್ಟೀನ್ ಡೇಸ್ ಮುಂಚೆ ನಾವು ಇಂಡಿಯನ್ ತಗೋಬೇಕು ಆಮೇಲೆ ಅವರು ಮಟ್ಟೆ ರಿಲೀಸ್ ಆಗುತ್ತೆ ರಿಲೀಸ್ ಆದ್ಮೇಲೆ ತರ್ಟೀನ್ ಇಂದ ಫೋರ್ಟೀನ್ ಡೇಸ್ ಒಳಗಡೆ ನಮ್ಗೆ ಕ್ಯಾಚಿಂಗ್ ಆಗುತ್ತೆ ಒನ್ ಡೇ ಮುಂಚೆ ಒಂದು ದಿನದ ಮುಂಚಿತವಾಗಿ ನಾವು ಮಟ್ಟೆ ತಗೊಂಬಂದು ನಾವು ಆವಾಗಲೇ ತೋರಿಸ್ ಎಲ್ಲ ಚಾಕಿ ಮನೆ ಆ ಚಾಕಿ ಮನೆಯಲ್ಲಿ ಚಾಕಿ ಮಾಡ್ಕೊಂಡು ಎರಡನೇ ಜ್ವರ ಮೇಲೆ ಈ ಮನೆಗ್ ತಗೋಬಾರ್ದು ಈ ಮನೆಗೆ ಇದು ತಗೋಬಹುದು ಪ್ರೊಸೀಜರ್ ಪ್ರೊಸೀಜರ್ ಈಗ ಎಫ್ ಸಿ ಒನ್ ಅದ್ರದ್ದು ಗುಣಲಕ್ಷಣ ಏನು ಸರ್ ಎಫ್ ಸಿ ಗುಣಲಕ್ಷಣ ಏನು ಎಫ್ ಸಿ ಒಂದು ತುಂಬಾನೇ ಆಕ್ಟಿವ್ ಓಕೆ ತುಂಬಾ ಆಕ್ಟಿವ್ ತುಂಬಾ ಚುರುಕಿರುತ್ತೆ ಎಫ್ ಸಿ ಒಂದು ಎಫ್ ಸಿ ಒನ್ ಎಫ್ ಸಿ ಒನ್ ಗುಣ ಏನಂದ್ರೆ ಎಷ್ಟೇ ಬಿಸಿ ಆಗಲಿ ಮೂವತ್ತೈದು ಡಿಗ್ರಿ ಉಷ್ಣಾಂಶ ಹತ್ತಿದ್ರೂ ಅದಕ್ಕೆ ಯಾವುದೇ ರೀತಿಯ ಪರಿಣಾಮ ಇರಲ್ಲ ಇರೋಲ್ಲ ಮತ್ತು ಎಫ್ ಸಿ ಒನ್ ಒಂದು ಬೇಡದಾರದ್ದು ಗುಣ ಏನಂದ್ರೆ ಜಾಸ್ತಿ ಮುಡಿಟಿ ಜಾಸ್ತಿ ಆಗ್ಬಿಟ್ರೆ ಜಾಸ್ತಿ ಚಳಿ ಆಗ್ಬಿಟ್ರೆ ಅದು ತಡ್ಕೊಳ್ಳಲ್ಲ ಬಿಸಿ ಎಷ್ಟೇ ಇರಲಿ ತಡ್ಕೊಳ್ಳುತ್ತೆ ಜಾಸ್ತಿ ಚಳಿ ಆಗ್ಬಿಟ್ರು ತಡ್ಕೊಳಲ್ಲ ಜಾಸ್ತಿ ಬಿಸಿ ಆಗ್ಬಾ ಇದು ಚಳಿ ಆಗ್ಬಿಟ್ರು ತಡ್ಕೊಳ್ಳುತ್ತೆ ತೇವಾಂಶ ಜಾಸ್ತಿ ಆದ್ರೂ ಸಪ್ಪೆ ಆಗುತ್ತೆ ಜಾಸ್ತಿ ಚಳಿ ಆಗಿದ್ರೆ ಸುಣ್ಣ ಕಟ್ ಆಗುತ್ತೆ ಜಾಸ್ತಿ ಬಿಸಿ ಆದ್ರೆ ಏನ್ ಇಲ್ಲ ಏನ್ ತೊಂದರೆ ಇಲ್ಲ ಅದು ಇರುತ್ತೆ ಮತ್ತೆ ಮತ್ತೆ ಎಫ್ಸಿ ಟೂ ಕಂಪೇರ್ ಮಾಡೋದಂದ್ರೆ ಕಡಿಮೆ ಸೊಪ್ಪು ಊಟ ತಿನ್ನುತ್ತೆ ಕಡಿಮೆ ಊಟ ತಿನ್ನೋದದು ಬೇಗ ಹಣ್ಣಾಗುತ್ತೆ ಬೇಗ ಬೇಗ ಆಗುತ್ತೆ ಹುಳ ಎಷ್ಟೇ ದಪ್ಪ ಬಂದರೂ ಗೂಡು ಕಟ್ಟೋದು ತುಂಬಾ ಚಿಕ್ಕದು ಎಫ್ಸಿ ಒಂದು ತುಂಬಾ ಚಿಕ್ಕದು ತುಂಬಾ ಚಿಕ್ಕದು ಮತ್ತೆ ಚಾಕಿ ಆದ್ರೆ ಹತ್ತು ನಿಮಿಷನೂ ತಟ್ಟೆಯಲ್ಲಿ ಓಡಾಡ್ಬಿಡುತ್ತೆ ಹೊರಗಡೆ ಎಲ್ಲ ಬರುತ್ತೆ ಹ್ಮ್ ಅಂದ್ರೆ ಅದಕ್ಕೆ ಬೇಗ ಅದ್ ಜೀವನ ಚಕ್ರನೆ ಎಫ್ಸಿ ಟು ಕಂಪೇರ್ ಮಾಡಿದ್ರೆ ಬೇಗ 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 ಫಾಸ್ಟ್ ಫಾಸ್ಟ್ ಒಂದು ಡೇ ಲೇಟ್ ಹ್ಯಾಚಿಂಗ್ ಆದ್ರೂ ಕೂಡ ಒನ್ ಡೇ ಬೇಗ ಸ್ಪನ್ ಆಗುತ್ತೆ ಅಂದ್ರೆ ಅಣ್ಣ ಆಗುತ್ತೆ ಒನ್ ಡೇ ಮುಂಚೆನೆ ಅಣ್ಣ ಆಗುತ್ತೆ ಮತ್ತೆ ಎಫ್ಸಿ ಟೂ ಕಂಪೇರ್ ಮಾಡ್ಕೊಳ್ಳೋದಾದ ಎಫ್ಸಿ ಟೂ ಬಗ್ಗೆ ಮಾತಾಡೋದಾದ್ರೆ ಎಫ್ಸಿ ಟೂ ಒಂಥರ ಆನೆ ಇದ್ದಂಗೆ ಆರಾಮ್ಗೆ ಇರುತ್ತೆ ಅದಕ್ಕೆ ಬಿಸಿ ಅಂದ್ರೆ ಆಗಲ್ಲ ಬಿಸಿ ಅಂದ್ರೆ ಕರಿ ಹುಳ ಆಗುತ್ತೆ ಹಾಲು ಹುಳ ಆಗುತ್ತೆ ತೊಂಡೆ ರೋಗ ಬರುತ್ತೆ ಅಂದರೆ ನಮ್ದು ರೇಷ್ಮೆದಲ್ಲಿ ರೇಷ್ಮೆ ಬೆಳೆಯಲ್ಲಿ ರೋಗದ ಜೊತೆ ನಮ್ಮ ನಮ್ಮ ಒಂದು ಪದ್ಧತಿ ಇರೋದು ತಿಪ್ಪೆ ಮೇಲೆ ನಾವು ರೇಷ್ಮೆ ಬೆಳೀತಾ ಇರೋದು ತಿಪ್ಪೆ ಮೇಲೆ ನಾವು ಬೆಳೀತಾ ಇರೋದು ಯಾವುದೇ ರೀತಿಯ ಶುಭ್ರವಾದ ಜಾಗದಲ್ಲ ತಿಪ್ಪೆ ಮೇಲೆ ನಾವು ರೇಷ್ಮೆ ಇವತ್ತು ನಮ್ಮ ಪದ್ಧತಿ ಇದು ಎಫ್ ಸಿ ಟು ಏನಂದ್ರೆ ತುಂಬ ಸೂಕ್ಷ್ಮ ಎಫ್ ಸಿ ಟೂ ಆಗಲಿ ಸಿ ಎಸ್ ಆರ್ ಟೂ ಆಗಲಿ ತುಂಬ ಸೂಕ್ಷ್ಮ ಅವು ಒಂಥರ ಹೈಬ್ರಿಡ್ ಅಂದರೆ ಹೈಬ್ರಿಡ್ ಅನ್ನೋದಕ್ಕಿಂತ ಹಳ್ಳಿ ಮನುಷ್ಯರಿಗೂ ಪೇಟೆ ಮನುಷ್ಯರಿಗೂ ಯಾವ ರೀತಿ ಆ ರೀತಿ ಪೇಟೆ ಮನುಷ್ಯರು ಇದ್ದಂಗೆ ಇದೇನಂದ್ರೆ ಚಳಿಗ ತಡ್ಕೊಳತ್ತೆ ಜನರಲ್ ಹಾಂಗ್ ಚಳಿಗೆ ತಡ್ಕೊಳತ್ತೆ ಮತ್ತೆ ಇಮ್ಯುಡಿಟಿ ಆದ್ರೂ ಸ್ವಲ್ಪ ತಡ್ಕೋಳುತ್ತೆ ಓವರ್ ಬಿಸಿಗೆ ತಡ್ಕೊಳಲ್ಲ ತಡ್ಕೊಳಲ್ಲ ಮತ್ತೆ ಚಳಿಗೂ ಬಿಡುತ್ತೆ ಅಂದರೆ ಎಫ್ ಸಿ ಒನ್ ಕಂಪೇರ್ ಮಾಡಿದ್ರೆ ಇದ್ರ ಗುಣಗಳು ಚಳಿನ ತಡ್ಕೋಪರ್ ಮತ್ತೆ ಎಫ್ಸಿ ಟೂಗೆ ಸಿ ಒನ್ಗೆ ಎಫ್ ಸಿ ಟೂಗೆ ಊಟ ತಿನ್ನೋದ್ರಲ್ಲಿ ಅಂದರೆ ಸೊಪ್ಪು ತಿನ್ನೋದ್ರಲ್ಲಿ ಮಾಡೋದಾದ್ರೆ ಎಫ್ ಸಿ ಒನ್ಗೆ ಎಫ್ ಸಿ ಒನ್ ಎರಡರಷ್ಟು ಇದು ಊಟ ತಿನ್ನತ್ತೆ ಜಾಸ್ತಿ ಜಾಸ್ತಿ ಊಟ ತಿನ್ನುತ್ತೆ ಅಂದರೆ ಊಟ ತಿನ್ನೋ ಲಕ್ಷಣಗಳು ಜಾಸ್ತಿ ಜಾಸ್ತಿ ಮತ್ತು ಗೂಡು ನಿಂಬೆ ಹಣ್ಣು ದಾರ ಕಟ್ಟುತ್ತೆ ದೊಡ್ಡ ಗೂಡು ಕಟ್ಬಿಡುತ್ತೆ ಹುಳನು ಬೇಜಾನ್ ಸೈಜ್ ಬರುತ್ತೆ ಆ ಸೈಜ್ ಎಲ್ಲ ನಾವು ಮಾಡಿದ್ರೆ ನಮ್ಮನ್ನು ರಿಜೆಕ್ಟ್ ಮಾಡ್ತಾರೆ ನಾವು ಆ ಸೈಜ್ ಮಾಡಲ್ಲ ಅದಕ್ಕೆ ಎಷ್ಟು ಬೇಕೋ ಊಟ ಅಷ್ಟೇ ನಿಯಮಿತವಾಗಿ ಕೊಟ್ಕೊಂಬಂದು ಅಂದ್ರೆ ನಮ್ಮದಲ್ಲಿ ಸೀಡು ಯಾಕೆ ಸೀಡ್ಗೆ ಸಾವಿರದ ಮುನ್ನೂರು ಯಾಕೆ ಡಬಲ್ ಹೈಬ್ರಿಡ್ಗೆ ಆರ್ನೂರು ಏಳ್ನೂರು ಯಾಕೆ ಎಲ್ಲರೂ ಸೀಡ್ ಮಾಡಬಾರ್ದು ಅಂದ್ರೆ ಇದರಲ್ಲಿ ನಂಬರ್ ಆಫ್ ಕಂಡೀಷನ್ಸ್ ಜಾಸ್ತಿ ಇದೆ ಅಂದರೆ ಷರತ್ತುಗಳು ಷರತ್ತು ಬದ್ಧ ಎಲ್ಲರೂ ಮಾಡೋಕ್ಕೂ ಆಗಲ್ಲ ಮತ್ತೆ ಮಾಡಿದ ಬೆಳೆ ಎಲ್ಲ ಕೈಗೆ ಬರಲ್ಲ ಕೈಗೆ ಬರಲ್ಲ ಇದು ಅದಕ್ಕೆ ಇದು ಸಾವಿರದ ಮುನ್ನೂರು ಯಾಕೆ ರೇಟ್ ಡಿಫ್ರೆನ್ಸ್ ಇದೆ ಅನ್ನೋದಾದರೆ ತುಂಬನೇ ಕಷ್ಟ ತುಂಬನೇ ಕಂಡೀಷನ್ಗಳು ಇದು ಗೂಡ್ ಕಟ್ಬಿಟ್ರೆ ಅದು ಜನ್ರೇಷನ್ ಮುಗೀತು ನಮಗೆ ರಿಲ್ಯಾಕ್ಸ್ ಬರೀ ಏಯ್ಟೀನ್ ಡೇಸ್ ಅಷ್ಟೇ ಡಬಲ್ ಹೈಬ್ರಿಡು ಒಬ್ಬ ರೈತ ಸಮಯ ಆರು ದಿವಸ ಚಕಿ ಸೆಂಟ್ರಲ್ಲಿ ಇರುತ್ತೆ ಇನ್ನು ಹದಿನೆಂಟು ದಿವ್ಸ ರೇಷ್ಮೆ ಮನೆಯಲ್ಲಿ ಹದಿನೆಂಟು ದಿವಸಗೆ ಇವನಿಗೆ ಜೋಬಲ್ ದುಡ್ಡು ಬಂದಂಗೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ದಿವಸ ಒಳಗಡೆ ಕ್ರಾಪ್ ಎಂಡ್ ಆಗುತ್ತೆ ಅದು ಹಂಗಲ್ಲ ಮೂವತ್ತಿಂದ ಮೂವತ್ತೆರಡು ದಿವಸ ಪೂರ್ತಿ ಜವಾಬ್ದಾರಿ ಹೊತ್ಕೊಂಡು ಪೂರ್ತಿ ವಾತಾವರಣನ ಮೇಂಟೈನ್ ಮಾಡ್ಕೊಂಡು ಮಾಡಂತ ಕ್ರಾಪು ಕ್ರಾಪ್ ಎಫ್ಸಿ ಟು ತುಂಬಾ ಸೆನ್ಸಿಟಿವ್ ಸೆನ್ಸಿಟಿವ್ ತುಂಬಾ ಸೂಕ್ಷ್ಮತೆಗಳಿದೆ ಗೂಡು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಅವೇ ಒಂದು ಒಂದು ಕ್ಯಾರೆಕ್ಟರ್ ಡಿಫ್ರೆನ್ಸ್ ಇರೋದ್ರಿಂದನೇ ಈ ಕ್ಯಾರೆಕ್ಟರು ಆ ಕ್ಯಾರೆಕ್ಟರ್ ಮಿಕ್ಸ್ ಮಾಡಿ ಬರೋಂಥದ್ದು ಎಲ್ಲ ವಾತಾವರಣದಲ್ಲೂ ಬಲಿಷ್ಠವಾಗಿ ಒಳ್ಳೆ ನೂಲು ಕೊಡಬೇಕು ಮತ್ತೆ ಒಳ್ಳೆ ಬೆಳೆ ಆಗಬೇಕು ಅಂತ ಅಂದ್ಬಿಟ್ಟು ನಮ್ಮ ನುರಿತ ವಿಜ್ಞಾನಿಗಳು ಅದನ್ನ ಕ್ರಾಸ್ ಮಾಡಿ ಟೂ ಇಂಟು ಫೋರ್ ಮಾಡ್ತಾರೆ ಒನ್ ಇಂಟು ಎಫ್ ಸಿ ಒನ್ ಇಂಟು ಎಫ್ ಸಿ ಟು ಅಂತ ಕ್ರಾಸ್ ಮಾಡ್ತಾರದು ಮತ್ತೆ ಎಫ್ ಸಿ ಟು ಇಂಟು ಎಫ್ ಸಿ ಒನ್ ಇದರಲ್ಲಿರೋ ಎಣ್ಣಿಗೆ ಅದರಲ್ಲಿರೋ ಗಂಡು ಅದ್ರಲ್ಲಿರೋ ಗಂಡಿಗೆ ಇದ್ರಲ್ಲಿ ಎಫ್ ಸಿನ್ ಇಂಟು ಎಫ್ ಸಿ ಟು ಎಫ್ ಸಿಂಟು ಎಫ್ ಸಿನ್ ಮೊದಲ ಅದನ್ನ ಕ್ರಾಸ್ ಮಾಡ್ತಾರೆ ಎರಡರಿಂದ ಒಂದೊಂದು ನಮ್ಗೆ ಮೊಟ್ಟೆದು ಮರಿಗಳು ಸಿಕ್ತ ಅದನ್ನ ಅವರು ಚಾಕಿ ಹಾಕಿ ಆರು ದಿನ ಆದ್ಮೇಲೆ ರೈತರಿಗೆ ಕೊಡ್ತಾರೆ ಇಲ್ಲ ನಮ್ಮ ಹತ್ರ ಇಂದ ಕುಕು ಹೋದ್ಮೇಲೆ ಚಿಟ್ಟೆ ಅದು ಅದ್ರ ಚಿಟ್ಟೆ ಇದ್ರ ಚಿಟ್ಟೆ ಚಿಟ್ಟೆ ಸಪ್ರೇಟ್ ಆಗಿ ಅದ್ರ ಪೀಪ ಅದ್ರ ಪೀಪ ಇದ್ರ ಪೀಪ ಸಪ್ರೇಟ್ ಆಗಿ ಇಟ್ಕೊತಾರೆ ಅದ್ರ ಮೇಲೂ ಇದ್ರ ಅದ್ರಲ್ಲಿ ಫೀಮೇಲು ಈ ಮೇಲ್ ಅಂತ ಅನ್ಬಿಟ್ಟು ಡಿವೈಡ್ ಮಾಡ್ಕೊತಾರೆ ಹೆಣ್ಣು ಗಂಡು ಡಿವೈಡ್ ಮಾಡ್ಕೊತಾರೆ ಇದ್ರಲ್ಲಿ ಹೆಣ್ಣು ಗಂಡು ಡಿವೈಡ್ ಮಾಡ್ಕೊತಾರೆ ಎರಡು ಪೀಪ ಚಿಟ್ಟೆ ಬಂದ್ಮೇಲೆ ಚಿಟ್ಟೆ ಪ್ರೊಸೆಸ್ ಬೇಗ ಬೇಗ ಬಂದ್ಬಿಡುತ್ತೆ ಫಿಫ್ಟೀನ್ ಡೇಸ್ ಅಲ್ಲಿ ಕಂಪ್ಲೀಟ್ ಪ್ರೊಸೆಸ್ ಮುಗಿಯುತ್ತೆ ನಾವು ಕುಕ್ಕನ್ ಕೊಟ್ಟಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಒಳಗಡೆ ಎಲ್ಲ ಪ್ರೊಸೆಸ್ ಮುಗಿಯುತ್ತೆ ಚಿಟ್ಟೆ ಬರುತ್ತೆ ಚಿಟ್ಟೆ ಬಂದ್ಮೇಲೆ ಯಾಕಂದ್ರೆ ಗೂಡ್ನ ಆದಷ್ಟು ನ್ಯಾಚುರಲ್ ಆಗಿ ಗೂಡ್ ಕೊರ್ಕೊಂಡು ಚ ಪೀಪ ಈಚೆ ಬರೋದಾದ್ರೆ ಚಿಟ್ಟೆ ಈಚೆ ಬರೋದಾದ್ರೆ ಟೈಮ್ ತೊಗೊಳುತ್ತೆ ಇಲ್ಲಿ ನಾವು ಡಬಲ್ ಹೈಬ್ರಿಡ್ ಆಗಿರೋದ್ರಿಂದ ಅದ್ರ ಬೆಳವಣಿಗೆ ಮಂದಗತಿ ಇರುತ್ತೆ ಅದನ್ನು ನಾವು ಬೇಗ ಪ್ರಯೋಜನ ತಗೋಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಗ್ರೈನೇಜ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಗೂಡ್ ಕಟ್ ಮಾಡ್ತಾರೆ ಕಟ್ ಮಾಡಿ ಪೀಪ ಈಚೆ ತಗೋತಾರೆ ಪೀಪಾ ಈಚೆ ತಗೊಂಡು ನೆಕ್ಸ್ಟ್ ಸ್ಟೆಪ್ ಬೇಗ ತಗೊಂಡ್ಲಿ ಅಂತ ಅದಕ್ಕೆ ಯಾವುದು ಸ ಒತ್ತಡ ಇರಬಾರ್ದು ಅಂತ ಅದು ಬೇಗ ಚಿಟ್ಟೆಯಾಗಿ ಕನ್ವರ್ಟ್ ಆಗುತ್ತೆ ಕನ್ವರ್ಟ್ ಆದಮೇಲೆ ಈ ಹೆಣ್ಣು ಹಾಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಕ್ರಾಸ್ ಮಾಡಿ ಮತ್ತೆ ಮೊಟ್ಟೆ ಮಾಡಿ ಶೀಟ್ಗೆ ಹಾಕಿ ಶೀಟ್ಗೆ ಗಮ್ ಪೇಸ್ಟ್ ಮಾಡ್ತಾರೆ ಅದ್ರ ಮೇಲೆ ಚಿಟ್ಟೆಗಿಳಿ ಬಿಡ್ತಾರೆ ಕ್ರಾಸ ಮಾಡಕ್ಕೆ ಟೂ ಅವರು ಅದರಲ್ಲಿ ಕೆಲವೊಂದೆಲ್ಲ ಲೆಕ್ಕಾಚಾರಗಳಿದೆ ಟೂ ಅವರು ಕ್ರಾಸಿಂಗಲ್ಲಿ ಅಲ್ಲಿ ಕ್ರಾಸಿಂಗ್ ಆದ್ಮೇಲೆ ಅದಕ್ಕೆ ರಿಂಗ್ ಹಾಕಿ ಇಲ್ಲಾಂದ್ರೆ ಶೀಟ್ಗೆ ಬಿಟ್ಬಿಟ್ಟು ಮೊಟ್ಟೆ ಅಟ್ಸ್ಕೊತಾರೆ ಮೊಟ್ಟೆ ಅಡ್ಸ್ಕೋದ್ಮೇಲೆ ಮತ್ತೆ ವಾಶ್ ಮಾಡ್ಕೊತಾರೆ ಗಮ್ ಶೀಟ್ ಮೇಲೆ ವಾಶ್ ಮಾಡ್ಕೊತಾರೆ ಗಮ್ಮು ನೀರಲ್ಲಿ ಕರಗುತ್ತೆ ಮೊಟ್ಟೆ ನೀರಲ್ಲಿ ಜಾರ್ಕ ಬರುತ್ತೆ ಅದನ್ನ ಮೊಟ್ಟೆನ ಕಲೆಕ್ಟ್ ಮಾಡ್ಕೊತಾರೆ ಕಲೆಕ್ಟ್ ಮಾಡ್ಕೊಬಿಟ್ಟು ಸುಮಾರು ಪ್ರೋಸೆಸ್ ಮಾಡ್ತಾರೆ ಅಂದ್ರೆ ರೋಗರಹಿತವಾದ ರೋಗ ಮುಕ್ತವಾಗಿರಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಕೆಲವೊಂದೆಲ್ಲ ಟ್ರೀಟ್ ಮಾಡ್ತಾರೆ ಏನ್ ಟ್ರೀಟ್ ಅಂದ್ರೆ ರಾಸಾಯನಿಕಗಳು ಎಲ್ಲ ಮಾಡಿ ಅದನ್ನ ಶೆಡ್ಯೂಲ್ಗ ಹಾಕ್ತಾರೆ ಶೆಡ್ಯೂಲ್ ಸಿ ಬಿ ಮಟ್ಟೆ ನೀವು ಹೇಳ್ದಂಗೆ ಹತ್ತು ದಿವಸಕ್ಕೆ ಹೊರಗಡೆ ಬರುತ್ತೆ ಇದು ಬರಲ್ಲ ಇದು ಬರಲ್ಲ ಡಬಲ್ ಹೈಬ್ರಿಡ್ ಬರಲ್ಲ ಬರಲ್ಲ ಇದು ಶೆಡ್ಯೂಲ್ಸ್ ಆಗಿ ಮುಂಚೆಲ್ಲ ಏನಿತ್ತು ಅಂದರೆ ಸಿಕ್ಸ್ ಮಂತ್ ಶೆಡ್ಯೂಲ್ಸ್ ಇತ್ತು ಆರು ತಿಂಗಳ ಒಂದು ಶೈತ್ಯಾಗಾರದಲ್ಲಿ ಇಡೋಂಥ ಕ ಕೆಲಸ ಇತ್ತು ಇವಾಗ ಇತ್ತೀಚೆಗೆ ಬೇಡಿಕೆಗೆ ತಕ್ಕಾಗೆ ಒನ್ ಮಂತ್ಸ್ ಟೂ ಮಂತ್ಸ್ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಶೆಡ್ಯೂಲ್ಗೆ ಸ್ಟಾಪ್ ಆಗಿದೆ ಇವಾಗ ಇವಾಗೊಂದು ಸಿಕ್ಸ್ ಮಂತು ಇರ್ಬೋದೇನೋ ಅದು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈ ತರ ಶೆಡ್ಯೂಲ್ ಆಗ್ತಾರೆ ಐದ್ ತಿಂಗಳ ಶೆಡ್ಯೂಲ್ ಅಲ್ಲಿ ಇರುತ್ತೆ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಹಾ ಇವಾಗ ಬೇಗ ಬೇಗ ಹಾಕತ್ತಾ ಇದೆ ಡಿಮ್ಯಾಂಡ್ ಇದೆ ಅದ್ರಲ್ಲೂ ಟ್ರೀಟೆಡ್ ಬೇರೆ ಇದೆ ಫಸ್ಟ್ ಸ್ಟೆಪ್ ಟ್ರೀಟೆಡ್ ಮತ್ತೆ ಶೆಡ್ಯೂಲ್ಸ್ ಟ್ರೀಟೆಡ್ ಅಂದ್ರೆ ಮೊಟ್ಟೆ ಆಗಿದ ತಕ್ಷಣ ತರ್ಟಿನ್ ಡೇಸ್ ಗೆ ಟ್ರೀಟ್ ಮಾಡಿ ಮತ್ತೆ ಯಾಚಿಂಗ್ ಆಗೋ ತರ ಕೆಮಿಕಲ್ ಅದಕ್ಕೆ ಟ್ರೀಟ್ ಮಾಡಿ ಆ ಹದಿಮೂರ್ ದಿವಸಕ್ಕೆ ಹ್ಯಾಚಿಂಗ್ ಆಗೋ ತರ ಮಾಡ್ತಾರೆ ಅಂದ್ರೆ ಚಾಕಿ ಆಗೋ ತರ ಮಾಡ್ತಾರೆ ಅದೊಂದು ಭಾಗ ಇನ್ನೊಂದು ಭಾಗ ಎಲ್ಲಾ ರೀತಿಯಲ್ಲೂ ಅದು ಬಲಿಷ್ಠವಾಗಿ ಅದು ಶೈತ್ಯಾಗಾರದಲ್ಲಿದ್ದು ಶೆಡ್ಯೂಲ್ ಪ್ರಕಾರ ಅಂದ್ರೆ ಮೈನಸ್ಗೆ ಹೋಗಿ ಮತ್ತೆ ಟ್ವೆಂಟಿ ಏಟ್ ತಗೋಬರೋದು ಮೈ ಫುಲ್ ಜೀರೋ ಮಾಡಿ ಟೆಂಪರೇಚರ್ ಇಮಿಡಿಟಿ ಮತ್ತೆ ನಾರ್ಮಲ್ ಟೆಂಪರೇಚರ್ ಗೆ ಬರೋ ತರ ಅದು ಶೆಡ್ಯೂಲ್ ಶೈತ್ಯಾಗಾರದಲ್ಲಿ ಪ್ರೋಸೆಸ್ ಒಂದು ಕೋಲ್ಡ್ ಸ್ಟೋರೇಜ್ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ ಎಫ್ ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಇಡಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ ಕೃಷಿ ಕಾರ್ಮಿಕರ ಕೊರತೆ ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ ಹನ್ನೆರಡು ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ ಎಲ್ ಸಾಲ್ವ ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರಿನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಪುನರ್ ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಗ್ರೀನ್ ಪ್ಲಾಸ್ಟ್ ಹಿತಕಾರಿ ನರ್ಸರಿ ಡಿಟಿ ಮತ್ತು ಎನ್ಎಚ್ಪಿ ಮಾನ್ಯತೆ ಪಡೆದ ಸಮಗ್ರ ತೋಟಗಾರಿಕಾ ನರ್ಸರಿ ಮಾವು ಸೀಬೆ ಚಿಕ್ಕು ಹಲಸು ನಿಂಬೆ ಪಪ್ಪಾಯಿ ಮೆಕೆಡೇಮಿಯಾ ಗೋಡಂಬಿ ಬಟರ್ ಫ್ರೂಟ್ ಜಂಬು ನೇರಳೆ ಅಡಿಕೆ ತೆಂಗು ಕಾಫಿ ಏಲಕ್ಕಿ ಕಾಳುಮೆಣಸು ಇತ್ಯಾದಿ ಬಾಳೆ ಬಿದಿರು ಮತ್ತು ತೇಗದ ಟಿಶ್ಯು ಕಲ್ಚರ್ ಗಿಡಗಳು ನಗರ ಕೃಷಿ ಗಿಡ ಸಲಕರಣೆಗಳು ಮಣ್ಣು ನೀರಿನ ಪರೀಕ್ಷೆ ಮತ್ತು ತರಬೇತಿಗಳು ಪರಿಣಿತರಿಂದ ನಿರ್ವಹಣೆ ಸ್ವಂತದ ತಾಯಿ ಮರಗಳು ಹಣ್ಣುಗಳ ಪ್ರಪಂಚ ಹಿತಕಾರಿ ನರ್ಸರಿ ಅದು ತಗೊಬಂದ ಮೇಲೆ ಆ ರಿಲೀಸ್ ಡೇಟ್ ಅಂತ ನಿಮ್ಗೆ ಅವಾಗಲೇ ಹೇಳೋದಿಲ್ಲ ರಿಲೀಸ್ ಡೇಟ್ ಅಂತ ನಾವು ಇಂಡಿಯನ್ ಒಬ್ಬ ಗ್ರೇನೇಜವ್ ಆಗ್ಬೋದು ಇಲ್ಲ ನಾವು ಫಾರ್ಮರ್ ಆಗ್ಬೋದು ನಾವು ನಮ್ಗೆ ಮಟ್ಟೆ ಬೇಕು ಅಂತ ಅವ್ರಿಗೆ ರಿಲೀಸ್ ಮಾಡಿಸಿದ್ರೆ ಅಲ್ಲಿಂದ ತರ್ಟೀನ್ ಡೇಸ್ಗೆ ನಾರ್ಮಲ್ ಟೆಂಪ್ರೇಚರ್ ಬಂದಿರುತ್ತೆ ಮಟ್ಟೆ ಆಮೇಲೆ ನಮ್ಮ ಹತ್ರ ಬಂದರೆ ಕ್ಯಾಚಿಂಗ್ ಆಗುತ್ತೆ ಅದರ ಮೇಲೆ ಡೇಟು ಬ್ಲ್ಯಾಕ್ ಬ್ಯಾಕ್ಸು ಎಲ್ಲ ಮಾಡಿಕೊಡ್ತಾರೆ ಇದು ನೀವು ಹೇಳ್ತಿರೋದು ಬೀಜದ ಸರ್ಕಲ್ ಹೇಳ್ತಾ ಇದೆ ಹೌದು 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 ಅಲ್ಲಿ ಇದು ಇದು ಡಬಲ್ ಹೈಬ್ರಿಡ್ ರೈತ್ರಿಗೆ ಕೊಡ್ಬೇಕಂದ್ರೆ ಸರ್ ಗೂಡು ಮಾಡೋಕ್ಕೆ ಅದು ಅದೇ ಹೇಳಿದ್ನಲ್ಲ ಈ ಥರ ಗ್ರ ಚಾಕಿ ಸಾಕಾಣಿಕಾ ಕೇಂದ್ರದವರು ಅವರು ಇಂಡಿಯಂಟ್ ಹಾಕತ್ತಾರೆ ಇವಾಗ ಎತ್ಕೊಂಡು ಹೋಗಿ ಗೂಡು ಕೊಡ್ತಿರೋ ಅವ್ರ ಹತ್ರ ಇಂಡೆಂಟ್ ಹಾಕ್ಕತ್ತಾರೆ ಆ ಥರ ಗ್ರೇನೇಜ್ ಅವ್ರ ಹತ್ರ ಇಂಡಿಯೆಂಟ್ ಹಾಕತ್ತಾರೆ ನಮ್ಗೆ ಮಟ್ಟೆ ಕೊಡಿ ಅಂತ ಇವಾಗ ಅದರ ಮಟ್ಟೆ ಒಂದು ಒಂದು ಮಟ್ಟೆ ಅಂತಂದರೆ ನೂರು ಮಟ್ಟೆಗೆ ಸಾವಿರದ ಮುನ್ನೂರು ರೂಪಾಯಿ ಇದೆ ನೂರು ಮಟ್ಟೆಗೆ ನೂರು ಮಟ್ಟೆಗೆ ನಮ್ಮದು ನೂರು ಮಟ್ಟೆಗೆ ಸಾವಿರದ ಐನೂರು ಇದೆ ಅರ್ಧ ಆಯ್ತು ಆ ಥರ ಅವರು ಪೇ ಮಾಡಿ ನೂರು ಮಟ್ಟೆಗೆ ಸಾವಿರದ ಮುನ್ನೂರು ರೂಪಾಯಿ ಪೇ ಮಾಡಿ ರಿಲೀಸ್ ಮಾಡಿಸ್ತಾರೆ ಬಿಡುಗಡೆ ಮಾಡಿಸ್ಕೋತಾರೆ ಬಿಡುಗಡೆ ಮಾಡಿಸಿದ್ದಾದಮೇಲೆ ಹದಿಮೂರು ದಿನದಿಂದ ಹದಿನಾಲ್ಕು ದಿವಸಕ್ಕೆ ಚಾಕಿ ಆಗುತ್ತೆ ಒಂದು ದಿವಸ ಮುಂಚಿತವಾಗಿ ಅದು ಬ್ಲ್ಯಾಕ್ ಎಲ್ಲ ಮಾಡಿ ಇವಾಗ ಏನು ನಾವು ಗೂಡು ಕೊಡ್ತಿರೋ ಅದೇ ಗ್ರೇನೇಜ್ ಅವರೇ ಡಬಲ್ ಹೈಬ್ರಿಡ್ ಮಟ್ಟೆಗೂ ಗ್ರಾ ಬ್ಲಾಕ್ ಬಾಕ್ಸ್ ಮಾಡಿ ಅವರಿಗೆ ಕೊಡ್ತಾರೆ ಅವರು ನೆಕ್ಸ್ಟ್ ಡೇ ಹೋಗಿ ಮನೆಯಲ್ಲಿ ಯಾಚಿಂಗ್ ಮಾಡ್ಕೊತಾರೆ ಯಾಚಾಕಿ ಸೆಂಟ್ರಲ್ಲಿ ಯಾಚಿಂಗ್ ಮಾಡ್ಕೊಳ್ತಾರೆ ಯಾಚಿಂಗ್ ಮಾಡಿದ ಮೇಲೆ ಮೂರು ದಿವಸಕ್ಕೆ ಮೂರು ದಿವಸಕ್ಕೆ ಒಂದನೇ ಜ್ವರಕ್ಕೆ ಬರುತ್ತೆ ಮತ್ತೆ ಎರಡು ದಿವಸಕ್ಕೆ ಎರಡನೇ ಜ್ವರಕ್ಕೆ ಬರ್ತದೆ ಎರಡನೇ ಜ್ವರ ಬಂತು ಅಂದಮೇಲೆ ರೈತರಿಗೆ ಅವ್ರು ಏನು ಇಂಡಿಯನ್ ತಗೊಂಡಿರ್ತಾರೋ ರೈತರ ಕಡೆಯಿಂದ ಅವ್ರಿಗೆ ವಿತರಣೆ ಮಾಡ್ತಾರೆ ಅದೇ ರೀತಿ ಸರ್ ಈಗ ಡಬಲ್ ಹೈಬ್ರಿಡ್ ಅವ್ರಿಗೆ ಹೋಯ್ತು ನಿಮಗೆ ಈಗ ಸಿಂಗಲ್ ಒಂದೊಂದ್ ಮಾಡಿರೋದು ನಿಮಗೆ ಸಿಕ್ತು ಇವಾಗ ಮೊಟ್ಟೆ ಅದನ್ನ ಚಾಕಿಯಲ್ಲಿ ಇವಾಗ ನೀವು ತಂದ್ರಿ ಅಲ್ಲಿ ನಮಗೆ ನಮ್ ಇವಾಗ ಎರಡೂ ವಿಧಾನಗಳು ಇವಾಗ ನಾವು ನಿಮ್ಗೆ ನಿಮ್ಮ ಹತ್ರ ಹೇಳಿರ ಹಾಗೆ ಎರಡೂ ವಿಧಾನಗಳು ಮಾಡೋದು ಗ್ರೇನೇಜ್ ಇವಾಗ ಏನು ಎಸ್ ಎಸ್ ಆಗ್ಬೋದು ಆಮೇಲೆ ಇದಕ್ಕೆ ರಾಜ್ಯ ಮಟ್ಟದ ಕೆಲವೊಂದು ಬಿತ್ತನೆ ಕೋಟಿಗಳಾಗ್ಬೋದು ಎಲ್ಲ ಅಂಡರಲ್ಲಿ ಅವರ ಒಂದು ಅಂಡರಲ್ಲೇ ನಡೆಯೋದು ಅವ್ರ ಹತ್ರ ನಾವು ಮೊಟ್ಟೆ ರಿಲೀಸ್ ಮಾಡಿಸ್ಕೋದ್ರಿ ಮೊಟ್ಟೆ ಮೇಲೆ ಡಬಲ್ ಹೈಬ್ರಿಡ್ ಜೊತೆ ಇದು ಆ್ಯಚಿಂಗ್ ಮಾಡೋಂಗ್ ಚಾಕಿ ಮಾಡೋಂಗಿಲ್ಲ ಇದು ತುಂಬ ಸೂಕ್ಷ್ಮತೆಗೆ ನೀನು ಹೇಳ್ದಂಗೆ ನೆಕ್ಸ್ಟ್ ಜನ್ರೇಷನ್ಗೆ ನಮಗೆ ಜೀವದ ಜೊತೆ ಆಟ ಅದು ಬಿಚಾಣಿಗೆ ಹೋಗುತ್ತೆ ಅದು ಗೂಡು ಕಟ್ಬಿಟ್ರೆ ಅದು ಕೆಸ ಮುಗುತ್ತು ನಮ್ಮದು ಪೂರ್ತಿ ಪ್ರೋಸೆಸ್ ಆಗಬೇಕು ಮಟ್ಟೆ ಬರಡಬೇಕು ನಮ್ಗೆ ಒಳ್ಳೆ ಗುಣಮಟ್ಟದ ಮಟ್ಟೆ ಬರಬೇಕಂದ್ರೆ ಅದು ಜೀವಂತವಾಗಿರಬೇಕು ಮತ್ತು ಆರೋಗ್ಯವಾಗಿರಬೇಕು ಹಂಗಾಗಿರುವಾಗ ಅದನ್ನು ನಾವು ನಾವೇ ಓನ್ ಚಾಕಿ ಮಾಡ್ಕೋಬೇಕು ಮೊಟ್ಟೆ ರಿಲೀಸ್ ಮಾಡಿಸ್ಕೊತೀವಿ ಒಂದು ದಿವಸ ಮುಂಚೆ ಹೋಗಿ ತೊಗೊಬರ್ತೀರಿ ನಮ್ಮದು ಸ್ವಂತ ಚಾಕಿ ಮನೆ ತೋರ್ಸಿದ್ರಲ್ಲ ಆ ಥರ ಚಾಕಿ ಮಾಡ್ಕೊತೀರಿ ನಮ್ಮ ತೋಟದಲ್ಲಿ ಅದಕ್ಕೆ ಬೇಕಾದಂಥ ಒಳ್ಳೆ ಎಲೆಗಳನ್ನೇ ಆಯ್ಕೆ ಮಾಡ್ಕೊಂಬಂದು ತುಂಬ ಬಲಿಷ್ಠವಾಗಿ ತೊಗೊಬರ್ತೀರಿ ಎರಡನೇ ಜ್ವರಕ್ಕೆ ಹ್ಞೂ ಈಗ ಚಾಕಿ ಮನೆಯಲ್ಲಿ ನೀವು ಏನೇನು ಮಾಡ್ತೀರಾ ಸರ್ ಏನೇನು ಕಾಂಪೋನೆಂಟ್ ಇದೆ ಅಲ್ಲಿ ಏನೇನು ಪ್ರೊಸೀಜರ್ ಮಾಡ್ತೀವಿ ಸರ್ ಮೂರು ದಿನ ಅಂದ್ರೆ ಅಂದರೆ ಚಾಕಿ ಬಂದಿದ ತಕ್ಷಣ ನಾವು ಮೊಟ್ಟೆ ತಗೊಂಡ್ಬಂದಿದ ತಕ್ಷಣ ನೈಟ್ ತೊಗೊಬರ್ತೀವಿ ಸಾಯಂಕಾಲ ತೊಗೊಬಂದು ನಮಗೆ ಇಂಪಾರ್ಟೆಂಟಾಗಿ ವಾತಾವರಣ ತುಂಬ ಮುಖ್ಯ ಇದು ನಮ್ದು ಯಾವುದೇ ರೇಷ್ಮೆ ಬೆಳೆ ಆಗಲಿ ಆಗ್ಬೋದು ಮಾಮೂಲಿ ಆಗ್ಬೋದು ವಾತಾವರಣ ತುಂಬ ಮುಖ್ಯ ಅಂದರೆ ವಾತಾವರಣ ಪರಿಸರಕ್ಕೆ ಹೊಂದ್ಕೊಂಡು ಬೆಳೆಯೋದು ಒಂದು ವರ್ಷಕ್ಕೆ ಒಂದಾರು ಎರಡು ಬೆಳೆ ಅಷ್ಟೇ ಅಂದರೆ ಪರಿಸರದಲ್ಲಿ ಏನು ನಾವೇನು ಕೇರ್ ತಗೊಂಡಿರೋ ಬೆಳೆ ಮಾಡೋಂಥ ಅವಕಾಶ ಸಿಕ್ಕೋದು ಒಂದರಿಂದ ಎರಡು ಮೂರು ಬೆಳೆ ಅಷ್ಟೇ ಅದನ್ನು ವಾತಾವರಣ ಸೃಷ್ಟಿ ಮಾಡ್ಕೊಂಡು ಬರೋದು ತಿಂಗಳ ತಿಂಗಳ ನಾವು ಬೆಳೆ ಮಾಡೋದರಿಂದ ವಾತಾವರಣ ಸೃಷ್ಟಿ ಮಾಡ್ಕೊಂಡು ಮಾಡಬೇಕಾಗುತ್ತೆ ಅದು ಬಹುಮುಖ್ಯವಾದಂಥ ಪಾತ್ರ ರೇಷ್ಮೆ ಬೆಳೆಯಲ್ಲಿ ವಾತಾವರಣ ಸೃಷ್ಟಿ ಮಾಡೋದು ಹೆಂಗೆ ಮಾಡ್ತೀರಿ ಏನು ಮಾಡ್ತೀರಿ ಅಂದರೆ ನಾವು ಮೊಟ್ಟೆ ಬರ್ತೀರಿ ಪ್ಲಾಸ್ಟಿಕ್ ಕ್ರೇಟ್ ಇರುತ್ತೆ ಮಾಮೂಲಿ ಎಲ್ಲ ಜನರಲ್ ಪ್ಲಾಸ್ಟಿಕ್ ಕ್ರೇಟಲ್ಲಿ ಪ್ರೇಟ್ ಕ್ರೇಟಲ್ಲಿ ಹ್ಯುಮಿಡಿಟಿ ನಾವು ಮೇಂಟೈನ್ ಮಾಡಬೇಕು ಮೇನ್ ಅಂದರೆ ತೇವಾಂಶ ಗರ್ಭ ಆ ಮೊಟ್ಟೆ ಗರ್ಭದ ಮೇಲೆ ಯಾವುದೇ ರೀತಿಯ ಹೆಚ್ಚಿಗೆ ಉಷ್ಣಾಂಶ ಈ ಉಷ್ಣಾಂಶ ಇಪ್ಪತ್ತೆಂಟು ಡಿಗ್ರಿ ಬೇಕು ಇಪ್ಪತ್ತೆಂಟು ಡಿಗ್ರಿ ಉಷ್ಣಾಂಶ ಇರಬೇಕಂದ್ರೆ ಕನಿಷ್ಠ ಎಂಬತ್ತು ಪರ್ಸೆಂಟ್ ತೇವಾಂಶ ಅಂದರೆ ಆ ಉಷ್ಣಾಂಶ ಇದ್ರ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರದಿರೇ ಇರಬೇಕು ಮತ್ತು ಒಂದೇ ಆ್ಯಚಿಂಗ ಒಂದೇ ಚಾಕಿಯಲ್ಲಿ ಮರಿ ಈಚೆ ಬರಬೇಕು ಇದರ ಒಂದೇ ಬರಬೇಕು ಅವೆರಡೂ ಬರಬೇಕಂದ್ರೆ ನಾವು ಉಷ್ಣಾಂಶ ತೇವಾಂಶ ಬಹುಮುಖ್ಯವಾದಂಥ ಪಾತ್ರ ತೇವಾಂಶ ಇದ್ದರೆ ಒಳ್ಳೆ ಈಚೆ ಬರುತ್ತೆ ಓಕೆ ಉಷ್ಣಾಂಶ ಇದ್ದರೆ ಅಟ್ ಎ ಟೈಮ್ ಬರುತ್ತೆ ಒಂದೇ ಒಂದೇ ಸಮಯಕ್ಕೆ ಬರುತ್ತೆ ಒಂದೇ ಸಮಯಕ್ಕೆ ಬರುತ್ತೆ ಅವೆರಡೂ ಉತ್ಪತ್ತಿ ಅವು ಇವು ಅವೆರಡನ್ನೂ ಕ್ರಿಯೇಟ್ ಮಾಡೋದು ಸ್ವಲ್ಪ ಕಷ್ಟವಾಗಿ ಇರುತ್ತೆ ಅದಕ್ಕೆ ನಾವು ತೇವಾ ಬಟ್ಟೆ ಇಟ್ಕೊಂಡು ಅದ್ರ ಮೇಲೆಲ್ಲ ಕ್ಲೋಸ್ ಮಾಡಿ ಇಟ್ಟಿರ್ತೀವಿ ಬೆಳಿಗ್ಗೆ ಬ್ಲ್ಯಾಕ್ ಬಾಕ್ಸ್ ಓಪನ್ ಮಾಡೋವರೆಗೂ ಮತ್ತು ನಾವು ಒಂದು ಸಿಂಗಲ್ ರೂಮಲ್ಲಿ ಮಾಡೋದರಿಂದ ಇಮ್ಯುಡಿಟಿ ಮತ್ತು ಟೆಂಪ್ರೇಚರ್ನ ಎರಡನ್ನೂ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಳ್ತೀವಿ ಒಂದು ಏಯ್ಟಿ ಪರ್ಸೆಂಟ್ ಮೇಲೆ ಇಮ್ಯುಡಿಟಿ ಮೇಂಟೈನ್ ಮಾಡ್ತೀವಿ ಇಪ್ಪತ್ತೆಂಟು ಡಿಗ್ರಿ ಅವರು ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀರಿ ಮತ್ತೆ ಚಾಕಿ ಆಗಬೇಕಾದ್ರೆ ಹೆಚ್ಚಿಗೆ ಬೆಳಕು ಕೊಟ್ಟು ಒಂದೇ ಸರಿ ಮರಿ ಈಚೆ ಬರೋ ತರ ಮಾಡಿ ಮರಿ ಬಂದಿದ್ ತಕ್ಷಣ ಅಲ್ಲೇ ಕಾಯ್ಕೊಂಡಿದ್ದು ಅವಾಗಲೇ ಹೇಳ್ದಂಗೆ ಎಫ್ ಸಿ ಒನ್ ತುಂಬಾ ಹುಷಾರಿರುತ್ತೆ ಸ್ವಲ್ಪ ಲೇಟ್ ಆದ್ರೂ ಓಡಾಡ್ಬಿಡುತ್ತೆ ಹುಟ್ಟಿದ ತಕ್ಷಣ ಮನೆಯೆಲ್ಲ ಸಣ್ಣ ಜೀವಿ ಅರ್ಥ ಆಯ್ತಾ ಅಷ್ಟು ಸಣ್ಣ ಜೀವಿ ಎಷ್ಟು ಆಕ್ಟಿವ್ ಆಗುತ್ತೆ ಅಂದ್ರೆ ಹತ್ರ ಎರಡು ಮೀಟರ್ ಮೂರು ಮೀಟರ್ ಆಚೆ ಹೋಗುತ್ತೆ ಬಿಟ್ಬಿಡ್ರೆ ಹೊಟ್ಟೋಗುತ್ತೆ ಎರಡು ಮೀಟರ್ ಅಂದ್ರೆ ಆ ರೆಡಿ ಹೋಗ್ಬೇಕಾದ್ರೆ ಹೊರಗಡೆ ಹೋಗೋದು ಹುಟ್ಟಿದ ಮರಿ ಅಷ್ಟು ತುಂಬಾ ಸ್ಟ್ರಾಂಗ್ ಇರುತ್ತೆ ಹುಟ್ಟಿದ ತಕ್ಷಣ ಟೂ ಫೀಟ್ ತ್ರೀ ಫೀಟ್ ಹೋಗ್ಬಿಡುತ್ತೆ ಮೀಟರ್ ಲೆಕ್ಕ ಹೋಗೋದೇನ ಅದಕ್ಕೆ ದೊಡ್ಡದೇನಲ್ಲ ನಾವು ಕ್ರೇಟಲ್ಲಿ ಇಟ್ಟಿಲ್ಲ ಹಂಗೆ ನೆಲ್ ಮೇಲೆ ಅಂದ್ರೆ ಹೋಗ್ಬಿಡುತ್ತೆ ಮೀಟರ್ ಲೆಕ್ಕದಲ್ಲೇ ಹೋಗ್ಬಿಡುತ್ತೆ ಅದಕ್ಕೆ ಕಾತು ಅದಕ್ಕೆ ಟೈಮ್ಗೆ ಒಳ್ಳೆ ಲೀವ್ಸ್ ಅಂದ್ರೆ ಸುಳಿಯಿಂದ ಮೂರೆಲೆ ಎಲೆ ಮೇಲೆಯಿಂದ ಮೂರೆಲೆ ಎಲೆ ಇದು ಮಾಡಿ ಹಾಕ್ತಿವಿ ವೀಕ್ಷಕರೇ ಎಷ್ಟೊತ್ತು ನಿಮಗೆ ಶ್ರೀ ದಿವಾಕರ್ ಎನ್ನವರು ಹೇಳ್ತಾ ಇರ್ಬೋ ಹೇಳ್ತಾಯಿದ್ರು ಇದ್ರದ್ದೊಂದು ಹಿಸ್ಟ್ರಿನೇ ಹೇಳ್ತಾಯಿದ್ರು ನಿಮ್ಗೆ ಯಾವ ರೀತಿ ಸಿ ಎಸ್ ಆರ್ ಟು ಇಂದ ಕೋಲಾರ್ ಚಿನ್ನ ಬಂತು ಅದ್ರ ಜೊತೆ ಜೊತೆಗೇನೆ ಈ ಎಫ್ ಸಿ ಒನ್ ಎಫ್ ಸಿ ಟು ಹೈಬ್ರಿಡ್ ಏನಕ್ಕೆ ಈ ಅದರಲ್ಲೂ ಸ್ಪೆಷಲಾಗಿ ಕೋಲಾರ ಜಿಲ್ಲೆಯಲ್ಲಿ ಏನಕ್ಕೆ ಬಂದವು ಆ ತಳಿಗಳ ವಿಶೇಷತೆ ಏನು ಈ ತಳಿಗಳಿಂದ ನಾವು ಚೈನಾಕ್ಕೂ ಒಂದು ಒಳ್ಳೆಯ ಕಾಂಪಿಟೇಷನ್ ಕೊಡ್ಬೋದು ಅನ್ನೋ ಎಲ್ಲ ಮಾಹಿತಿಗಳನ್ನು ಅವರು ನಮಗೆ ನೀಡಿದರು ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿನ ಒಂದು ಕಾರ್ಯಕ್ರಮದಿಂದ ತಮಗೆ ಒಂದು ಉಪಯುಕ್ತ ಮಾಹಿತಿ ದೊರಕಿದೆ ಎಂದು ಭಾವಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ